Good morning, sir. Good morning. Urt siklilwa. Nan, sir. LIC agent Vishwanath. Oh. May I come in, sir? All right. Ega, ille idiri. ಎಷ್ಟು ವರ್ಷ ಆಗೋಯ್ತಲ್ಲ. ಓಹೋ, ಮನೆ ತುಂಬಾ ಚೆನ್ನಾಗಿದೆ. ಏನ್ ಬಂದಿದ್ದು? ಒಂದು ಪಾಲಿಸಿ. ಈಗ ಅದರ ಅವಶ್ಯಕತೆ ಇಲ್ಲ. ಹಿಂದಿನ ಸಲ ಕೇಳಿದಾಗ್ಲೂ ಹೀಗೆ ಅಂದ್ರಿ. ಆಮೇಲೆ ಎರಡೇ ಇನ್ಸ್ಟಾಲ್ಮೆಂಟ್ ಕಟ್ಟಿ 2 ಲಕ್ಷ ತಗೊಂಡ್ರಿ. ಇನ್ನು 2 ತಿಂಗಳಲ್ಲಿ ನನ್ನ ಟಾರ್ಗೆಟ್ ಮುಟ್ಟಿಲ್ಲ ಅಂದ್ರೆ ನನ್ನ ಏಜೆನ್ಸಿನೇ ಉಳಿಯಲ್ಲ. ಅದಕ್ಕೆ ಈ ಸಲ ಒಂದು 5 ಲಕ್ಷಕ್ಕಾದರೂ. March 15 ನಂತರ ಬನ್ನಿ. ಪ್ಲೀಸ್ ಡಿಸಪಾಯಿಂಟ್ ಮಾಡಬೇಡಿ. ನಾನಿನ್ನು ಹೊರಡಲ್ಲ. ಹ್ಯಾವ್ ಅ ಗುಡ್ ಡೇ. ಅದೇ ಗೋಪಿನಾಥ್ ಮದುವೆ ರಿಸೆಪ್ಷನ್ ಹೋಗ್ಬೇಕಲ್ಲ. ಓ ಗಾಡ್, ಮರತೇ ಬಿಟ್ಟೆ ಪ್ರೆಸೆಂಟೇಷನ್ ತರೋಕೆ. ಅದನ್ನೆಲ್ಲ ನೀನೇನು ಯೋಚನೆ ಮಾಡಬೇಡ. ನೀನು ಹೊರಡೋವಷ್ಟ್ರಲ್ಲಿ ಕಾರಲ್ಲಿ ಇಟ್ಟಿರ್ತೀನಿ ಬಿಡು. ಥ್ಯಾಂಕ್ಸ್, ಯು ಆರ್ ಗ್ರೇಟ್. ಹಾ ಗ್ರೇಟ್ ಕಂತ್ರಿ ಅಂತ ಮಾತ್ರ ಕರಿಬೇಡ, ನನ್ನ ಹೆಸರು ಕಂಠಿ. ಯು ಆರ್ ಗ್ರೇಟ್ ಕಂತ್ರಿ, ಐ ಮೀನ್ ಕಂಠಿ. Hello, congratulations. Wish you both a happy, long married life. ಇವರು ಮಿಸ್ಟರ್ ರಘು ಅಂತ. ನಮಸ್ಕಾರ. ಊಟ ಮಾಡ್ಕೊಂಡು ಬೇರೊಂದ್ ಕಡೆ ಹೋಗ್ಬೇಕು. ಅವ್ರನ್ನ ಕರ್ಕೊಂಡು ಒಂದ್ ದಿವಸ ನೀವು ನಮ್ಮನೆಗೆ ಬನ್ನಿ. ಆಯ್ತು, ಬರ್ತೀನಿ.
ನಗು ನೀನು ಊಟ ಮಾಡ್ಕೊಂಡೆ ಹೋಗು. ಅದನ್ನೇ ಅವ್ರಿಗೆ ಹೇಳ್ತಾ ಇದ್ದೆ, ನನಗೆ ಬೇರೆ ಒಂದು ಎಂಗೇಜ್ಮೆಂಟ್ ಇದೆ, ನಾನು ಬರ್ತೀನಿ. ಅವ್ರನ್ನ ಕರ್ಕೊಂಡು ನಮ್ಮ ಮನೆಗೆ ಬಾ ಒಂದಿವಸ. ಸುಳಿದವರು ನೀವಲ್ಲವೇ
ಮತ್ತೆ ನಿಂತ ಹೊರಟವರು ನಿನ್ನ ನೋಡೋ ನಿನ್ ಹಾಡ್ ಕೇಳೋ ಅಲ್ಲೇ ನಿಂತ್ಬಿಟ್ರು. ಅದಕ್ಕೆ ಪರಿಚಯ ಮಾಡೋಣ ಅಂತ ಕರ್ಕೊಂಡ್ ಬಂದೆ. ಇವರ್ ರಘು, ವಾಣಿ. ನಮಸ್ಕಾರ. ಹಾಡು ತುಂಬಾ ಚೆನ್ನಾಗಿತ್ತು. ಇದು ನರಸಿಂಹಸ್ವಾಮಿ ಅವ್ರ ಕವನ. ಬಹಳ ಕಾಲದಿಂದ ತುಂಬಾ ಜನ ಮೆಚ್ಕೊಂಡಿದ್ದಾರೆ ಇದನ್ನ. ನೀವು ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ಸ್. ಬಾಯ್. ನನ್ನ ಪಾರ್ಟ್ನರ್ ಕಂಠಿ ಅಂತಿದ್ದಾರೆ, ಅವರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಕ್ಸ್ಕ್ಯೂಸ್ ಮೀ. ಹಲೋ. ಹಾಯ್ ಸುಂದರಾಂಗ, ನಾನು ಸುಜಾತ. ಹಾಯ್ ಸುಜಾತ. ನಿನ್ ಹತ್ರ ಮಾತಾಡ್ಬೇಕಾಗಿತ್ತು. ಐ ಆಮ್ ಲಿಟಲ್ ಬಿಸಿ, ಕ್ಲೈಂಟ್ಸ್ ಇಲ್ಲೇ ಇದ್ದಾರೆ. ಸಾಯಂಕಾಲ ಬರ್ತೀನಿ. ಸರಿ, ಬಾಯ್. ಕಂಠಿ, ಇವರನ್ನ ನಿನ್ನ ಹತ್ರ ಕಳಿಸ್ತೇನೆ. ಕ್ಯಾಸೆಟ್ ತಗೊಂಡೋಗಿ ಪಕ್ಕದ ರೂಮ್. ಓಕೆ ಸರ್, ಥ್ಯಾಂಕ್ ಯು. ಈಗ ಹೇಳು ಏನು ಅಂತ. ಡು ಯು ಲೈಕ್ ವಾಣಿ? ವಾಣಿ. ಹತ್ತು ವರುಷದ ಹಿಂದೆ. ಓ, ನಿನ್ನ ಅವಳು ಇಷ್ಟಪಟ್ಟಿದ್ದಾಳೆ. ನಿಂಗೆ ಅವಳಿಷ್ಟನಾ? ನಾನ್ ನಿನ್ನೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಯೋಚನೆ ಮಾಡು. ನಿಂಗೆ ಅವಳು ಒಳ್ಳೆ ಹೆಂಡತಿ ಆಗ್ತಾಳೆ, ಅಡಿಗೆ ಮಾಡ್ತಾಳೆ, ರಾತ್ರಿ ಜೋಗಳ ಹಾಡ್ತಾಳೆ. ಮದ್ವೆ ಆಗ್ತೀಯ? ಮದುವೆ ಅಂದ್ರೆ ನಿನ್ನ ಪಾಲಿಗೆ ಬೊಂಬೆ ಆಟ ಅಂತ ಕಾಣಿಸುತ್ತೆ. ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾಳೆನೆ ಮದ್ವೆ ಆಗು ಅಂತ ಹೇಳ್ತಿಲ್ವೇ? ಸದ್ಯಕ್ಕೆ ಅದು ಅಸಾಧ್ಯ. ನಾಳೆ ಅವಳ ಜೊತೆ ಮಾತಾಡು, ಬಿ ಎ ಗುಡ್ ಫ್ರೆಂಡ್. ಇಷ್ಟ ಆದ್ರೆ ಮದ್ವೆ ಆಗು, ಇಲ್ಲ ಅಂದ್ರೆ ಫ್ರೆಂಡ್ಸ್ ಆಗೇ ಇದ್ಬಿಡಿ. ಅವಳಿಗೆ ಏನು ಬೇಜಾರಾಗಲ್ಲ. ನಾನೇನ್ ಬರ್ತೀನಿ, ನಾಳೆ ಅವಳನ್ನ ಕಳಿಸ್ತೀನಿ. ಪ್ಲೀಸ್. ನಾಳೆ ಸಂಜೆ 6 ಗಂಟೆಗೆ ಹೋಟೆಲ್ ಅಶೋಕದಲ್ಲಿ ಅವಳು ಕಾಯ್ತಿರ್ತಾಳೆ. ಸುಜಾತ, ನನ್ನ ಮಾತು ಕೇಳು. ಅವಳಿಗೆ ಹೇಳು. ಸುಜಾ,
ವಾಣಿ, ಎಷ್ಟೋ ದಿವಸದಿಂದ ನಿನಗೊಂದು ವಿಷಯ ಹೇಳ್ಬೇಕಂತಿದ್ದೀನಿ. ನಂಗೆ ಗೊತ್ತು. ನಾನು ಹೇಳಿದೆ ನಿನಗೆ ಗೊತ್ತಾಯ್ತು? ಹೃದಯ ಹೇಳ್ಬಿಡುತ್ತೆ ಐ ಲವ್ ಯು ಅಂತ. ಅದು ನಾನು ನಿನಗೆ ಹೇಳಿದೆ ನಿನ್ಗೆ ಗೊತ್ತಾಗತ್ತೆ ಅಂತ ನನಗೆ ಗೊತ್ತು. ಆದರೆ ನಾನು ಹೇಳಬೇಕಂದಿರೋದು ಬೇರೆ. ನಾನು ಏನು, ಯಾರು, ಹೇಗೆ ಅನ್ನೋದು ನಿನ್ಗೆ ಗೊತ್ತಾ? ಗೊತ್ತಿದೆ. ಯು ಆರ್ ಹ್ಯಾಂಡ್ಸಮ್, ಅಟ್ರಾಕ್ಟಿವ್, ಒಬ್ಬ ಸಭ್ಯ. ನಾನು ತಮಾಷೆ ಮಾಡ್ತಾ ಇಲ್ಲ ವಾಣಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾವಿಬ್ರು ಜೊತೆ ಜೊತೆಯಾಗಿ ಹೆಜ್ಜೆ ಇಡೋಕೆ ಮುಂಚೆ ನನ್ನ ಜೀವನದಲ್ಲಿ ಏನಾಗಿತ್ತು ಅಂತ ನೀನು ತಿಳ್ಕೊಂಡಿರೋದು ಒಳ್ಳೇದು. ನಾನು ಈ ಮೊದಲೇ ನನಗೆ ಬೇಕಾಗಿರೋದು ಹಳೆ ರಘು ಅಲ್ಲ, ಇವತ್ತು ನನ್ನ ಕಣ್ಣೆದುರಿಗಿರೋ ರಘು. ವಾಣಿ, ಆದರೂ ನಾನು ಆದ್ರೆ ಗಿದ್ರೆ ಏನು ಇಲ್ಲ, ಐ ಲವ್ ಯು ಅಷ್ಟೇ. ಬನ್ನಿ. ಯಾರು, ಯಾರು ಬೇಕಾಗಿತ್ತು? ವಾಣಿ. ವಾಣಿ ಮನೇಲಿ ಇಲ್ಲ. ನಂಗೊತ್ತು, ಅವಳ ತಂದೆ ನಾನೇ. ಏನಾಗ್ಬೇಕಾಗಿತ್ತು? ವಾಣಿ ಇತ್ತೀಚೆಗೆ ಯಾರ ಜೊತೆ ಓಡಾಡ್ತಿದ್ದಾಳೆ ಅಂತ ನಿಮಗೆ ಗೊತ್ತಾ? ಗೊತ್ತಿದೆ. ಮುಂದೆ ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ಹಾ ನೋಡಮ್ಮ, ವಾಣಿ ತನ್ನ ಕಾಲ್ ಮೇಲೆ ತಾ ನಿಂತಿದ್ದಾಳೆ. ಅವಳು ಯಾರನ್ನ ಮದುವೆ ಆಗಬೇಕು ಅನ್ನೋದು ಅವಳಿಗೆ ಬಿಟ್ಟಿದ್ದು. ರಘುಗೆ ಅಂದ್ರೆ ಅವಳ ಬಾಯ್ ಫ್ರೆಂಡ್ಗೆ ಈಗಾಗಲೇ ಮದುವೆ ಆಗಿರೋ ವಿಷಯ ನಿಮಗೆ ಗೊತ್ತಾ? ನೋಡು, ಮದುವೆ ಆಗ್ತಾ ಇರೋಳು ವಾಣಿ. ಅವಳಿಗೆ ಯಾರು ಇಷ್ಟ ಇದೆಯೋ ಅವರನ್ನೇ ಆಗ್ತಾಳೆ. ಅವಳು ರಘುನ ಮದುವೆ ಆಗೋದಾದ್ರೆ ಅವನನ್ನೇ ಆಗ್ಲಿ. ಸರಿ, ನೀನು ಹೊರಡು. ಸೋ ಸುಂದರಾಂಗ, ವಾಣಿನ್ ಕೇಳಿದ್ಯಾ? ಏನಂತ? ತಮ್ಮ ಕಂಠ ಸಿರಿಯ ರಹಸ್ಯ ಏನು ಅಂತ. ಮದ್ವೆ ಮಾಡ್ಕೋತೀಯ ಅಂತ ಕೇಳಿಲ್ವಾ? ಇಲ್ಲ. ಡು ಯು ಲೈಕ್ ಹರ್? ವೆಲ್, ಐ ಡೋಂಟ್ ಡಿಸ್ಲೈಕ್ ಹರ್. ಅಕ್ಷತೆ ಯಾವಾಗ ಹಾಕ್ತೀಯಾ? ಅದಕ್ಕೆ ಮುಂಚೆ ಒಂದು ಮುಖ್ಯವಾದ ವಿಷಯ ಅವಳ ಹತ್ರ ಮಾತಾಡ್ಬೇಕು. ಮಾತಾಡು. ಅದಕ್ಕೆ ಅವಳು ಅವಕಾಶನೇ ಕೊಡ್ತಾ ಇಲ್ಲ. ಅದಕ್ಕೆ ನೀನು ನನಗೆ ಸಹಾಯ ಮಾಡುವಂತ ಹೇಳು. ನನಗೆ ಈ ಮೊದಲು ಮದುವೆ ಆಗಿತ್ತು ಅನ್ನೋದು ಯಾರಾದರೂ ಅವಳಿಗೆ ಹೇಳಬೇಕು. ಅದು ಗೊತ್ತಾದ ಮೇಲೂ ಅವಳು ನನ್ನನ್ನು ಮದುವೆ ಆಗುವ ಹಾಗಿದ್ರೆ. ಸೊ ವಾಟ್? ಐ ಲೈಕ್ ಹಿಮ್, ಐ ಲವ್ ಹಿಮ್. ನಾನು ಅವ್ರಿಗೆ ಮೊದಲೇ ಹೇಳಿದ್ದೀನಿ, ಅವ್ರು ಕಳೆದು ಹೋದ ಜೀವನಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ. ನನಗೆ ಬೇಕಾಗಿರೋದು ಅವರು. ಐ ಡೋಂಟ್ ವಾಂಟ್ ಟು ಲೂಸ್ ಹಿಮ್. ನಿಜವಾಗ್ಲೂ ಅವನ್ನ ಪ್ರೀತಿಸ್ತೀಯಾ? ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಗಾಟ್ ಎ ನೈಸ್ ಹಸ್ಬೆಂಡ್. ಥ್ಯಾಂಕ್ ಯು. ಬಂದ್ಬಿಡ್ತೀರಾ? ಲೇಟ್ ಆಗ್ಬಹುದು. ರೆಕಾರ್ಡಿಂಗ್ ಇಲ್ವಾ? ಇವತ್ತಿಲ್ಲ, ನಾಡಿದ್ದು. ಬಾಯ್ ಬಾಯ್. ನಿನ್ ಗಂಡನ್ನ ನಂಬೇಡ, ಅವನು ಮೋಸ ಮಾಡ್ತಾನೆ.
ಓಕೆ ಥ್ಯಾಂಕ್ ಯು. ವಾಣಿ ವಾಣಿ, ಏನ್ ವಾಣಿ, ಟೀಪಾನು ಹಾಕದೆ ಕತ್ಲಲ್ಲಿ ಒಬ್ಬಳೆ ಕೂತಿದ್ಯಾ? ನಂಗೊಬ್ಬಳಿಗೆ ತುಂಬಾ ಹೆದರಿಕೆ ಆಯ್ತು, ಅದಕ್ಕೆ. ಹೆದರಿಕೆನಾ ಈ ಮನೆಯಲ್ಲಿ? ಇಲ್ಲೇನಿದೆ? ಸರಿ ಹೆದರ್ಬೇಡ, ನನಗೆ ಬಂದಿದ್ದೀನಲ್ಲ, ಬಾ ಊಟ ಮಾಡೋಣ. ನಾನು ಅಡುಗೆನೇ ಮಾಡಿಲ್ಲ. ಹೌದಾ, ಸರಿ ಆಚೆ ಹೋಗಿ ಊಟ ಮಾಡ್ಕೊಂಡು ಬರೋಣ. ಬಾಗಿಲು ತೆಗಿಬೇಡಿ ಪ್ಲೀಸ್, ಬಾಗಿಲು ತೆಗಿಬೇಡಿ. ನಾನಿದ್ದೀನಲ್ಲ, ಯಾರು ತೆಗಿಬೇಡಿ, ಯಾರು ನೋಡೋಣ. ಅಯ್ಯ ಕಂಠಿ ಕಣೆ. ಕಂಠಿನ ವಾಣಿ, ಇದ್ಯಾಕೆ ಇಲ್ಲೇ ನಿಂತಿದ್ದೀರಾ? ಒಳಗ್ ಬನ್ನಿ. ನೀನು ಕರೆದ್ರು ಬರಲ್ಲ, ಹೊಡೆದ್ರು ಬರಲ್ಲ. ಈಸ್ ಬಾಡಿ ನೋನ್ ಆಸ್ ಎ ಸ್ಲೀಪ್ ವಾಕರ್. ನಿದ್ರೆಯಲ್ಲಿ ನಡೀತಾನೆ ಇಲ್ಲ. ಅವನ್ ಎಬ್ಬಿಸ್ಬೇಕು ಅಂದ್ರೆ ಒಂದ್ ಗ್ಲಾಸ್ ನೀರು ತಗೊಂಬಾ. ಹೋಗು. ಅಯ್ಯೋ, ನಾನು ನಿದ್ದೆ ಬಂದ್ಬಿಡ್ತೀನಿ. ನಮಸ್ಕಾರ. ನಮಸ್ಕಾರ, ನಾನು ಬರ್ತೀನಿ. ಸಾರಿ ಸಾರಿ. ಇವರು ಸ್ಲೀಪಿಂಗ್ ಪಾರ್ಟ್ನರ? ಒಂಥರ ಸ್ಲೀಪಿಂಗ್ ಪಾರ್ಟ್ನರ್. ಟೆನ್ಷನ್ ತಗೋಬೇಡ, ನನ್ ಮಾತು ನೀನ್ ಕೇಳಲಿಲ್ಲ ಅಂದ್ರೆ ನಿಂಗೆ ತೊಂದರೆ ಆಗತ್ತೆ. ಚೆನ್ನಾಗಿದೆ ಮನೆ, ಎಷ್ಟು ದಿನ ಇರಕ್ ಬಂದಿದ್ಯೋ ಗೊತ್ತಿಲ್ಲ. ನೋಡು, ಏನ್ ಹೇಳ್ಬೇಕು ಅಂತಿದ್ಯೋ ಹೇಳಿ, ಮೊದ್ಲು ಹೊರಟೋಗು. ನಿನ್ ಗಂಡ ಏನು ಅಂತ ನಿನಗ್ ಗೊತ್ತಾ? ನಿನ್ ಗಂಡಂಗೆ ಈಗಾಗ್ಲೇ ಮದ್ವೆ ಆಗಿತ್ತು ಅನ್ನೋದು ನಿನಗ್ ಗೊತ್ತಾ? ನಿನ್ ಗಂಡಂಗೆ ನೀನು ಎರಡನೇ ಹೆಂಡತಿ, ಮೊದ್ಲೇ ಹೆಂಡತಿನ ಕೊಂದಿದ್ದಾನೆ ಅವನು, ಕೊಲೆಗಾರ. ಒಂದಿನ ನಿನ್ನನ್ನು ಕೊಲ್ತಾನೆ, ಬಿ ಕೇರ್ಫುಲ್. ನನ್ ಗಂಡ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು, ಮೊದ್ಲಿನಿಂದ ಹೊರಡು. ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಿನ್ ಗಂಡನೇ ಒಂದ್ಸರಿ ಕೇಳು. ಸ್ಟುಡಿಯೋ ಕರ್ಕೊಂಡು ಹೋಗು ಅಂತ ಅವನು ಖಂಡಿತ ನಿನ್ನ ಕರ್ಕೊಂಡು ಹೋಗಲ್ಲ. ನಾಳೆ ನನ್ನ ನಿಮ್ ಸ್ಟುಡಿಯೋ ಕರ್ಕೊಂಡು ಹೋಗ್ತೀರಾ? ಯಾಕೆ? ಸುಮ್ನೆ ನೋಡೋಣ ಹೇಗಿರುತ್ತೆ ಅಂತ.
ನಾನು ನನ್ನ ಸ್ಟುಡಿಯೋಗೆ ಹೊರಗಿನವರನ್ನು ಯಾರನ್ನು ಕರ್ಕೊಂಡು ಹೋಗಲ್ಲ. ಹೊಸ ಮುಖಗಳನ್ನು ನೋಡಿದ್ರೆ ನನ್ನ ಮಾಡೆಲ್ಗಳಿಗೆ ಮುಜುಗರ ಆಗುತ್ತೆ. ನಾನೇನು ಹೊರಗೆ ನೋಡಲ್ವಲ್ಲ. ನನಗೆ ನೀನು ಹೆಂಡತಿ, ಆದರೆ ಅವರಿಗೆ ಹೊರಗಿನವಳೆ. ನಾನು ಒಂದ್ಸಲ ನೋಡ್ತೀನಿ ನೀವು ಶೂಟಿಂಗ್ ಹೇಗೆ ಮಾಡ್ತೀರಾ ಅಂತ. ನಿನ್ನ ರೆಕಾರ್ಡಿಂಗ್ ನನ್ನನ್ನು ಕರ್ಕೊಂಡು ಹೋಗುವಂತ ನಾನು ಯಾವತ್ತಾದರೂ ಕೇಳಿದ್ದೀನ? ಯಾವತ್ತು ಬರ್ತೀರಾ ಹೇಳಿ. ನಾನು ಬರೋದಿಲ್ಲ, ನಿನಗೆ ಡಿಸ್ಟರ್ಬ್ ಆಗುತ್ತೆ. ಖಂಡಿತ ಡಿಸ್ಟರ್ಬ್ ಆಗಲ್ಲ, ಇನ್ಸ್ಪಿರೇಷನ್ ಸಿಗುತ್ತೆ. ನೋಡು ವಾಣಿ, ಯುವರ್ಸ್ ಇಸ್ ಅನ್ ಆಡಿಯೋ ಮೀಡಿಯಂ, ವೆರ್ ಎಸ್ ಮೈನ್ ಇಸ್ ವಿಶುವಲ್. ನೀನು ಹಾಡುವಾಗ ಬ್ಯಾಕ್ಗ್ರೌಂಡ್ನಲ್ಲಿ ಆರ್ಕೆಸ್ಟ್ರೇಷನ್, ಮ್ಯೂಸಿಕ್ ಎಲ್ಲ ಇರುತ್ತೆ, ನಿನಗೆ ಅದು ಡಿಸ್ಟರ್ಬ್ ಆಗದೇ ಇರಬಹುದು. ಆದರೆ ನಾನು ಮಾಡೋ ಆ್ಯಡ್ ಫಿಲ್ಮ್ಗಳು ಟಿ ವಿ ಮೇಲೋ ಸ್ಕ್ರೀನ್ ಮೇಲೋ 5 seconds, 10 seconds, 15 seconds ಕಾಣಿಸ್ತಾವ ಅಷ್ಟೇ. ಅಷ್ಟರಲ್ಲಿ ನಾನು ಏನು ಹೇಳಬೇಕು ಹೇಳಿ ಮುಗಿಸ್ಬೇಕು, ಮೆಸೇಜ್ ಮಸ್ಟ್ ಗೆಟ್ ಅಕ್ರಾಸ್. ಅದಕ್ಕೆ ಹೇಳಿದ್ದು, ಸ್ವಲ್ಪ ಡಿಸ್ಟರ್ಬ್ ಆದರೂ ಕೂಡ ಮಾಡೆಲ್ಗಳ ಮುಖಗಳ ಮೇಲೆ ಆ ಡಿಸ್ಟರ್ಬೆನ್ಸ್ ಕಾಣುತ್ತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಒಂದು ದಿವಸ ಬೇಕಾದ್ರೆ ನನ್ನ ಸ್ಟುಡಿಯೋ ಕರ್ಕೊಂಡು ಹೋಗಿ ನಾನು ಮಾಡಿದ ಎಲ್ಲ ಆ್ಯಡ್ ಫಿಲ್ಮ್ಗಳನ್ನ ನಿಮ್ಗೆ ತೋರಿಸ್ತೇನೆ. ವಾಣಿ ಬಂದೆ, ಕೀ ಕೊಟ್ಬಿಟ್ಟು ಬರ್ತೀನಿ ಬರ್ತೀನಿ. ವಾಣಿ ಕೇಳಿದ್ಯಾ ನಿನ್ ಗಂಡನ್ನ ಕರ್ಕೊಂಡೋಗಲ್ಲ ಅಂದ ಅಲ್ವಾ? ಹಾಗ ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಅವನಿಗೆ ಬೇಕಾದ್ದೆಲ್ಲ ಹೊರಗೆ ಸಿಗುತ್ತೆ. ನೀನಿರೋದಕ್ಕಿಂತ ಇಲ್ದಿರೋದೇ ಅವನಿಗೆ ಲಾಭ, ಅವನು ನಿನ್ನ ಬದುಕೋಕ್ ಬಿಡಲ್ಲ. ನಿಂಗಿಲ್ಲಿ ಹೇಳೋದಕ್ಕಿಂತ ಕಣ್ಣಾರೆ ತೋರಿಸೋದೊಳ್ಳೇದು. ಬಾ ತೋರಿಸ್ತೀನಿ. ರೆಡಿ. Thank you.
ಮತ್ತೇನಾಯ್ತು? ಬಾಗಿಲು ತೆರೆದೇ ಇದೆ, ದೀಪ ಕೂಡ ಹಾಕ್ದೆ ಕತ್ತಲ್ಲಿ ಒಬ್ಬಳೆ ಕೂತಿದ್ಯಾ? ಬಾವುಟ ಮಾಡೋಣ. ಯಾಕೋ ತಲೆನೋಯ್ತಾ ಇತ್ತು, ಅಡಿಗೆ ಮಾಡಿಲ್ಲ ನಾನು, ಒಂದ್ ಅರ್ಧ ಗಂಟೆಲಿ ಮಾಡ್ಬಿಡ್ತೀನಿ. ಬೇಡ ಬೇಡ, ನಾನು ಹೊರಗೋಗಿ ತಗೊಂಬರ್ತೀನಿ, ಇಲ್ಲೇ ಪಕ್ಕದಲ್ಲೇ ತಾನೆ. ಹಲೋ ಹಲೋ, ನಾನು ನೀನಿನ್ನೂ ಬದುಕಿದ್ಯೋ ಇಲ್ವೋ ಅಂತ ತಿಳ್ಕೊಳಕ್ ಫೋನ್ ಮಾಡಿದೆ. ಅವ್ರು ಬಂದ್ರು, ಬಾಯ್. ಯಾರ ಫೋನು? ನನ್ನ ಫ್ರೆಂಡ್ದು. ಊಟ ತಂದ್ರ? ನಾನು ರೆಸ್ಟ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಎಚ್ಚರವಾಗಿದ್ದಾಗ್ಲೆಲ್ಲ ಕಿವಿ ಮೇಲೆ ಒಂದು ಹೂವು ಇಟ್ಕೊಂಡು ನಡಿ. ಬನ್ನಿ, ಊಟ ಮಾಡಿ. ಇಲ್ಲಮ್ಮ, ನಾನು ಮುಗಿಸ್ಕೊಂಡೇ ಬಂದಿದ್ದೀನಿ. ರಘು, ನೀನ್ ಶೂಟಿಂಗ್ ಹೋಗಿದ್ದಾಗ ಬಾಂಬೆ ಮಿಲಿಯನ್ಸ್ ಕಂಪನಿಯಿಂದ ಫೋನ್ ಬಂದಿತ್ತು. ಅರ್ಜೆಂಟ್ ಆಗಿ ನೀನೇ ಬಾಂಬೆಗೆ ಹೋಗಬೇಕಂತೆ, ಟಿಕೆಟ್ ರಿಸರ್ವ್ ಮಾಡಿಸಿದ್ದೀನಿ, ಹೇಳೋಗೋಣ ಅಂತ ಬಂದೆ. ನಾನು ಇನ್ ಬರ್ಲಾ? ಸರಿ, ಜ್ಞಾಪಕ ಇದೆ ಕಿವಿ ನೋವು. ನಾನೊಂದ್ ಮಾತು ಕೇಳ್ತೀನಿ, ನೀವು ಬೇಜಾರು ಮಾಡ್ಕೋಬಾರ್ದು. ಕೇಳು. ನಿಮ್ಮ ಮೊದಲನೇ ಹೆಂಡತಿ ಹೆಸರೇನು? ಅದೆಲ್ಲ ಯಾಕೀಗ? ಯಾಕೆ ಅಂದ್ರೆ ಅವರು ನನ್ನ ಅಕ್ಕ ಅಲ್ವಾ, ಅವ್ರ ಬಗ್ಗೆ ನೀವೇನು ಮಾತಾಡಲ್ಲ, ಅದಕ್ಕೆ ನಾನೇ ಕೇಳ್ದೆ. ನಮ್ಮ ಮದುವೆ ಮುಂಚೆ ಸುಜಾತ ಅವಳ ವಿಚಾರ ಎಲ್ಲ ಹೇಳಿರ್ಬೇಕಲ್ಲ? ಹಾ, ಹೇಳಿದ್ಲು. ಆದ್ರೆ ನಿಮ್ ಬಾಯಿಂದನೇ ಕೇಳೋಣ ಅಂತ. ವಾಣಿ, ಹಳೆಯದನ್ನೆಲ್ಲ ಯಾಕೆ ಕೆದಕ್ತೀಯ? ನನಗೆ ಅವಳ ಬಗ್ಗೆ ಈಗ ಮಾತಾಡೋಕೆ ಇಷ್ಟ ಇಲ್ಲ. ಹಲೋ, ರಾಗ್ ಅಸೋಸಿಯೇಟ್ ಸರ್, ರಘುವರ್ ಇದ್ದಾರಾ? ಅವ್ರಿನ್ನೂ ಬಂದಿಲ್ಲ. ನಾನ್ ವಿಶ್ವನಾಥ್ ಅಂತ, LIC ಏಜೆಂಟ್ ಮಾತಾಡ್ತಾ ಇರೋದು.
ಅವ್ರನ್ನ ಅರ್ಜೆಂಟ್ ಆಗಿ ನೋಡ್ಬೇಕಾಗಿತ್ತಲ್ಲ. ಮನೇಲಿ ಇರ್ಬೋದು, ಅಲ್ಲಿಗೆ ಟ್ರೈ ಮಾಡಿ. ಥ್ಯಾಂಕ್ಸ್. ವೆಲ್ಕಮ್. ಗುಡ್ ಮಾರ್ನಿಂಗ್ ಸರ್, ನಾನು ವಿಶ್ವನಾಥ್, ಎಲ್ ಐ ಸಿ ಏಜೆಂಟ್. ಬನ್ನಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಎಸ್ ಎಸ್, ಆಫೀಸ್ನಲ್ಲಿ ಗಂಟೆ ಇರಬೇಕು ನೋಡಿ, ಅಲ್ಲಿ ವಿಚಾರಿಸಿ. ಎಸ್, ಆಫೀಸ್ಗೆ ಫೋನ್ ಮಾಡಿದ್ದೆ, ನೀವು ಇಲ್ಲಿದ್ದೀರ ಅಂತ ಗೊತ್ತಾಯ್ತು, ಅದಕ್ಕೆ ಇಲ್ಲಿ ಬಂದ್ಬಿಟ್ಟೆ. ಫಾರ್ಮ್ಸ್ ಎಲ್ಲ ರೆಡಿ ಮಾಡಿದ್ದೀರಾ? ಓ, ಎಲ್ಲ ರೆಡಿ ಮಾಡಿದ್ದೀನಿ. ಎವ್ರಿಥಿಂಗ್ ಇಸ್ ಸೇಮ್ ಸರ್, ಎಲ್ಲೆಲ್ಲ ಸಿಗ್ನೇಚರ್ ಬೇಕು ಅಲ್ಲೆಲ್ಲ ಮಾರ್ಕ್ ಮಾಡಿದ್ದೀನಿ. ನಾನು ಅವಳ ಸಿಗ್ನೇಚರ್ ತಗೊಂಡು ಫಾರ್ಮ್ಸ್ ಫಿಲ್ಅಪ್ ಮಾಡಿ ಆಫೀಸಲ್ಲಿ ಇಟ್ಟಿರ್ತೇನೆ. ನಾಳೆ ಬಂದು ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಆಫೀಸ್ ಗೊತ್ತು ಸರ್, ಪ್ಲೀಸ್. 5 ಲಕ್ಷ. 5 ಲಕ್ಷ ಹೇಳಿದ್ರಲ್ಲ. ಥ್ಯಾಂಕ್ ಯು ಸರ್, ಬರ್ತೀನಿ ಸರ್. ರೈಟ್, ಹ್ಯಾವ್ ಅ ಗುಡ್ ಡೇ. ಬರ್ತೀನಿ ಮೇಡಮ್. ವಾಣಿ, ಆಡಿಟರ್ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಸೇವಿಂಗ್ಸ್ ಇಲ್ಲದೆ ಎಲ್ಲ ಟ್ಯಾಕ್ಸ್ಗೆ ಸುರಿತಿದ್ದೀನಿ ಅಂತ. ಅದಕ್ಕೆ ನಿನ್ನ ಹೆಸರಲ್ಲಿ ಒಂದು ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದೀನಿ. ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ. ಎಲ್ಲೆಲ್ಲಿ ಕ್ರಾಸ್ ಮಾಡಿದ್ರೆ ಅಲ್ಲೆಲ್ಲ ಒಂದು ಸಿಗ್ನೇಚರ್ ಹಾಕು. ನನ್ನ ಹೆಸರಲ್ಲಿ ಪಾಲಿಸಿ ತಗೊಂಡ್ರೆ ಟ್ಯಾಕ್ಸ್ ಕಟ್ಟೋ ಹಾಗಿಲ್ವಾ? ಟ್ಯಾಕ್ಸ್ ಕಟ್ಟಲೇಬೇಕು, ಆದ್ರೆ ಕಟ್ಟೋ ಟ್ಯಾಕ್ಸ್ನಲ್ಲಿ ರಿಬೇಟ್ ಸಿಗುತ್ತೆ. ಪಾಲಿಸಿ ರೆಡಿ ಆಗೋದ್ರಲ್ಲಿ ನೀನ್ ನನ್ನ ಬಿಸ್ನೆಸ್ ಪಾರ್ಟ್ನರ್ ಆದ್ರೆ ಮೋರ್ ಬೆನಿಫಿಟ್ಸ್. ಸೈನ್ ಮಾಡು. ಗುಡ್, ಥ್ಯಾಂಕ್ ಯು. ಈಗ ನಿನ್ನ ವ್ಯಾಲ್ಯೂ 5 ಲ್ಯಾಕ್ಸ್. ಗಾಬರಿ ಆಗ್ಬೇಡ, ತಮಾಷೆ ಮಾಡಿದೆ. ಕುತ್ಕೋ, ಕಮ್, ತಿನ್ನು. ಗಂಡ ಅಂತೂ ಊರಲ್ಲಿಲ್ಲ, ಆರಾಮಾಗಿ ಮಾತಾಡ್ಬೋದು. ಪೇಪರ್ಗೆ ಸೈನ್ ಮಾಡಿದ್ಯಾ? ಎಲ್ ಐ ಸಿ ಏಜೆಂಟ್ ಬಂದಿದ್ ನೋಡ್ದೆ, ಅದಕ್ಕೆ ಕೇಳ್ದೆ. ಅಂದ್ರೆ ನೀನ್ ಬಹಳ ದಿನ ಬದುಕೊಲ್ಲ ಅಂತಾಯ್ತು. ನಿನ್ ಗಂಡ ನೀನ್ ಕೊಲೆ ಮಾಡ್ತಾನೆ. ಅಡಿಗೆ ಯಾವ್ದ್ರಲ್ಲಿ ಮಾಡ್ತೀಯಾ? ಗ್ಯಾಸ್ ಅಲ್ಲಿ. ಆದಷ್ಟು ಬೇಗ ಅದನ್ನಲ್ಲಿಂದ ತೆಗ್ಸು. ಗ್ಯಾಸ್, ಸೀಮೆಣ್ಣೆ ಸ್ಟೌ ಅಪಾಯ. ನಿನ್ ಗಂಡ ನಿನ್ನ ಅಡಿಗೆ ಮನೆಯಲ್ಲೇ ಕೊಲ್ತಾನೆ. ಗ್ಯಾಸ್ ಬದಲು ಒಂದು ಓವನ್ ತಂದ್ಕೊಡು ಅಂತ ಹೇಳು. ನೀನ್ ಬದುಕ್ತೀಯ. ಮೊದಲು ಬೇಡ ಅಂತಾನೆ, ಹಠ ಮಾಡು. ಇಲ್ಲ ಅಂದ್ರೆ ನಾಳೆನೋ ನಾಡಿದ್ದೋ ಪಾಪ. ಒಂದ್ ನಿಮಿಷ.
ನೀನ್ ಯಾರು ಏನೋ ನನಗ್ ಗೊತ್ತಿಲ್ಲ. ನಾನೊಂದ್ ಸಹಾಯ ಕೇಳ್ತೀನಿ, ಮಾಡ್ತೀಯ? ಕೇಳು. ಅವರು ಊರ್ನಲ್ಲಿಲ್ಲ, ನನ್ಗೊಬ್ಳಿಗೆ ಭಯ ಆಗುತ್ತೆ. ರಾತ್ರಿ ಮಲಗಿದ್ದಾಗ ಭಯಂಕರವಾದ ಯೋಚನೆಗಳು ಜೀವ ಹಿಂಡುತ್ತೆ. ಅದಕ್ಕೆ ರಾತ್ರಿ ಇಲ್ಲೇ ಇದ್ದು ಕಂಪನಿ ಕೊಡ್ತೀಯ? ನಿನಗೆ ಬೇರೆ ಏನಾದರೂ ಕೆಲಸ ಇದ್ರೆ ಬೇಡ. ನನಗೆ ಬೇರೆ ಏನು ಕೆಲಸ ಇಲ್ಲ, ಬರ್ತೀನಿ. ಥ್ಯಾಂಕ್ಸ್. ಕಂಠಿಯವರು, ಇದೇನು ಕಿವಿಲ್ ಹೂವು? ಇಲ್ಲಿದ್ರೆ ನೀವು ನೀರು ಹಚ್ಚಿಬಿಡ್ತೀರಲ್ಲ, ಅದಕ್ಕೆ ಎಚ್ಚರವಾಗಿದ್ದೀನಿ ಅಂತ. ಇದೇನು ಇಷ್ಟೊತ್ತಿನಲ್ಲಿ? ಏನಿಲ್ಲ, ರಘು ಹೋಗುವಾಗ ಮನೆ ಕಡೆ ನೋಡ್ಕೊ ಅಂತ ಹೇಳಿದ್ದ, ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ ಇನ್ನು ಮಲಗ್ಲಿಲ್ವಾ? ಇಲ್ಲ, ನನ್ನ ಫ್ರೆಂಡ್ ಒಬ್ಳಿಗೋಸ್ಕರ ಕಾಯ್ತಾ ಇದ್ದೆ. ಹಲೋ, ನಾನು ರೇವತಿ. ಅವನ್ ಇನ್ನೂ ಇದನಾ? ಹಾ. ಇರ್ತಾನಂತ ಇವತ್ತು? ಇಲ್ಲ. ಅವನ್ ಇರೋ ತನಕ ನಾನ್ ಬರೋದಿಲ್ಲ. ಅವನ್ ಹೋಗೋದನ್ನೇ ನಾನ್ ಕಾಯ್ತಾ ಇರ್ತೀನಿ, ಇಲ್ಲ ಅಂದ್ರೆ ಹೀಗೆ ನಿನ್ ಯೋಗಕ್ಷೇಮ ವಿಚಾರಿಸ್ತಾ ಇರ್ತೀನಿ. ಸರಿ. ಫೋನು. ನನ್ ಫ್ರೆಂಡು ಏನೋ ಮರ್ತ ಹೋಗ್ಬಿಟ್ಟಿದ್ದಾಳಂತೆ, ತಗೊಂಡ್ ಬರಕ್ಕೆ ಅಂತ ವಾಪಸ್ ಹೋಗಿದ್ದಾಳಂತೆ. ಇನ್ನೇನ್ ಬಂದ್ಬಿಡ್ತಾಳೆ. ಹೌದಾ? ಹಾಗಾದ್ರೆ ನಾನು ಹೋಗಿ ಆಯಾಗ ಮಲ್ಕೋಬಹುದು. ಏನಾದ್ರು ತೊಂದರೆ ಆದ್ರೆ ಜೋರ ಕೂಗಿ ನಾನು ಬಂದ್ಬಿಡ್ತೀನಿ. ಸರಿ, ನಾನು ಏನ್ ಬರ್ಲಾ? ಗುಡ್ ನೈಟ್. ಬಾಗಿಲಾಕೊಳ್ಳಿ, ಎದ್ರಕೋಬೇಡಿ. ಹಾಯ್ ಕಂಠಿ. ಅರೆ, ಬಾಂಬೆಯಿಂದ ಇಷ್ಟು ಬೇಗ ಬಂದ್ಬಿಟ್ಯಾ? ಹೋದ ಕೆಲಸ ಏನಾಯ್ತು? ಕೆಲಸ ಬೇಗ ಮುಗೀತು, ಅದಕ್ಕೆ ಬೇಗ ಬಂದ್ಬಿಟ್ಟೆ. ಅವ್ರಿಗೆ ನೆಕ್ಸ್ಟ್ ಮಂತ್ ಇನ್ನೊಂದು ಆ್ಯಡ್ ಫಿಲ್ ಮಾಡ್ಕೊಡ್ಬೇಕಂತೆ. ಸುಮ್ಮನೆ ಏನಪ್ಪ, ಹಳೆ ಬಾಕಿನೇ ಕೊಟ್ಟಿಲ್ಲ? ಏಯ್, ಕೊಟ್ಟಿದ್ದಾರೆ ಕಣ. ಹೌದಾ? ಹ್ಮ್, ನೋಡು. ಇನ್ನೂ 14,000 ಡ್ಯೂ ಇದೆ. ಡೋಂಟ್ ವರಿ, 70,000 ಕೊಟ್ಟವರು 14,000 ಕೊಡಲ್ವಾ? ನಾನು ಇಸ್ಕೋತೇನೆ. ಹಲೋ, ಸಕೆ ಸ್ಟುಡಿಯೋ. ವಾಣಿ ಅವರು ಬಂದಿದ್ದಾರಾ? ಅವರು ಟೆಕಲ್ಲಿ ಇದ್ದಾರೆ ಸರ್. ಎಷ್ಟೊತ್ತಾಗುತ್ತೆ? ಲೇಟ್ ಆಗ್ಬಹುದು. ಮೆಸೇಜ್ ಏನಾದ್ರೂ ಇದೆಯಾ? ಏನಿಲ್ಲ. ಹಲೋ, ಹಲೋ. ಓ, ಹಲೋ ಸುಜಾತ. ಇಲ್ಲ ಇಲ್ಲ ಇಲ್ಲ, ನಾನು ಕೇಳು, ನಿನ್ನ ವಾಣಿನ ಕರ್ಕೊಂಡು ಹೌದು ಡಿನ್ನರಿಗೆ ಹೋಗೋಣ ಅಂತ ಆವತ್ತಿಂದ ಪ್ಲಾನ್ ಮಾಡ್ತಾ ಇದ್ದೀನಿ, ಮರ್ತಿಲ್ಲ.
ಇಲ್ಲ ಇಲ್ಲ ಹಾಗೇನಿಲ್ಲ. ಹಾಗಾದ್ರೆ ನಿಜವಾಗ್ಲು ಸರಿ, ನೀನೇ ಹೇಳು ಯಾವತ್ತು ಅಂತ. ಹಾ ಸರ್, ನೀನೇ ಫಿಕ್ಸ್ ಮಾಡಿ ಹೇಳು. ಹಾ ಎಸ್ ಡೆಫಿನೆಟ್ಲಿ, ಒನ್ ಮಿನಿಟ್ ಒಂದೇ ಸರ್ಪ್ರೈಸ್. ಫೋನ್ ಮಾಡಿದಾಗ ಸ್ಟುಡಿಯೋಲೇ ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಯಾವುದೋ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅಂತ ಬೇಗ ಪ್ಯಾಕಪ್ ಆಯ್ತು. ಸುಜಾತ ಫೋನ್ನಲ್ಲಿ ಇದ್ದಾಳೆ, ಮಾತಾಡ್ತೀಯಾ? ಆಮೇಲೆ ಮಾತಾಡ್ತೀನಿ. ಹಲೋ ವಾಣಿ, ಸ್ವಲ್ಪ ಟೀ ಮಾಡ್ತೀಯಾ ಪ್ಲೀಸ್? ಹಾಂ ಹೇಳು. ಹೌದು, ವರ್ಕಿಂಗ್ ವುಮನ್ ಅಂದಮೇಲೆ ಪ್ಲೀಸ್ ಅನ್ಲೇಬೇಕಲ್ಲ, ಯು ಶುಡ್ ನೋ. ಮಣಿ ಬೇಡ ಬೇಡ, ಬೆಂಕಿ ಹಚ್ಚಬೇಡಿ, ಬೆಂಕಿ ಹಚ್ಚಬೇಡಿ, ಬೆಂಕಿ ಹಚ್ಚಿ ನನ್ನ ಸಾಯಿಸ್ಬೇಡಿ ಬೇಡ. ಮಣಿ ಪ್ಲೀಸ್ ಪ್ಲೀಸ್, ಏನು ಹೇಳ್ತಿದ್ದೀಯಾ? ನನ್ನ ಸಾಯಿಸ್ಬೇಡಿ. ಏನು ಹೇಳ್ತಿದ್ದೀಯಾ? ಬೇಡ. ಮೈ ಗಾಡ್, ನಾನು ಗ್ಯಾಸ್ ಆಫ್ ಮಾಡೋಕೆ ಮರ್ತ್ಬಿಟ್ಟೆ. ಈಚೆ ಬಾ. ಮೈ ಗಾಡ್, ಕಡ್ಡಿ ಏನಾದರೂ ಗೇರಿದ್ದಿದ್ರೆ ಇನ್ ಸ್ವಲ್ಪ ದಿನ ಮಾತ್ರ ನೀನ್ ಉಳ್ದಿರೋದು, ಹುಷಾರಾಗಿರು. ನಿನ್ ಗಂಡ ಮನೇಲಿರುವಾಗ ಆದಷ್ಟು ಅವನಿಂದ ದೂರ ಇರು, ವ್ಯಾಸ ಹತ್ರ ಮಾತ್ರ ಹೋಗ್ಬೇಡ, ಅವನು ನಿನ್ನ ಅಲ್ಲೇ ಕೊಲೆ ಮಾಡೋದು. ಆದ್ರೆ ನೋಡೋರ್ ಕಣ್ಗದು ಆಕ್ಸಿಡೆಂಟ್ ಅನ್ನೋ ಹಾಗಿರುತ್ತೆ. ನಿನ್ನ ಹೀಗೆ ದಿನಾ ವಿಚಾರಿಸ್ತಾ ಇರ್ತೀನಿ. ರೆಡಿ
ಒನ್ ಟೂ ತ್ರೀ ಒನ್ ಟೂ ತ್ರೀ ಏಕ
ನೋಡಿಲ್ಲಿ ಹೆಡ್ಲೈನ್ಸ್ ನೋಡು. ಇವತ್ತು ನಾಂತಿ ಮಾಡ್ತೇನೆ. ಅದರಲ್ಲಿ ಒಂದು ಸ್ಪೂನ್ ಶುಗರ್ ಹಾಕಿದ್ದೀನಿ, ಇದರಲ್ಲಿ ಎರಡು ಸ್ಪೂನ್ ಶುಗರ್ ಹಾಕಿದ್ದೀನಿ. ಅದಕ್ಕೆ ಇದು ನಿನಗೆ, ಅದು ನನಗೆ. ದಿಸ್ ಇಸ್ ಯೋರ್ಸ್, ದಟ್ಸ್ ಮೈನ್. ಓಹ್ ಮೈ ಗಾಡ್, ಜಸ್ಟ್ ಎ ಮಿನಿಟ್. ನಾನು ಹೊರಡ್ತೀನಿ. ಓಕೆ. ಕಂಠಿ, ನಾನು ಕೆಮಿಕಲ್ಸ್ ಬಾಟಲ್ಸ್ ತಗೊಂಡಿದ್ದೆ, ಅದನ್ನ ಮನೆಯಲ್ಲಿ ಮರ್ತ್ಬಿಟ್ಟು ಬಂದೆ. ಹೋಗ್ಲಿ ಬಿಡು, ನನಗೂ ಮನೆ ಕಡೆ ಹೋಗ್ತಾ ಇದ್ದೀನಿ. ತೊಂದರೆ ಆಯ್ತು. ಆಮೇಲೆ ಕ್ಲೈಂಟ್ಸ್ ಫೋನ್ ಮಾಡಿದ್ರು, ಪ್ರಿಂಟ್ಸ್ ನಾಳೆನೇ ಬೇಕಂತೆ, ಮಾಡಲ್ಸ್ ರೆಡಿ. ವಾಟ್ ಹ್ಯಾಪನ್? ಓ, ಯು ಕಟ್ ಯುವರ್ಸೆಲ್ಫ್. ನೈಫಾ? ಇದನ್ನ ನೀನ್ ತಗೊಂಬಂದ್ಯಾ? ನಾನೇ ತಂದೆ. ಹಣ್ಣು ಕತ್ತರಿಸೋದಕ್ಕೆ ಅಂತ ತಂದ್ರೆ ಬೆಳ್ ಕತ್ತರಿಸ್ಕೊಂಡ್ಬಿಟ್ಟಿದ್ದಾರೆ. ಐ ಆಮ್ ಸಾರಿ. ಫಸ್ಟ್ ಏಡ್ ಬಾಕ್ಸ್ ತಗೊಂಬ. ಸರಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿನ್ನೆ ರಘು ಮನೆಗೆ ಬರುವಾಗ ಕೆಮಿಕಲ್ ಬಾಟಲ್ ತಗೊಂಬಂದಿದ್ದಂತೆ, ಸ್ಟುಡಿಯೋಗೆ ಮರ್ತು ಬಂದ್ಬಿಟ್ಟಿದ್ದಾನೆ, ಅದನ್ನ ತಗೊಂಡೋಗೋಣ ಅಂತ ಬಂದೆ. ಓ, ಅದು ಅದು ಬೆಳಿಗ್ಗೆ ಕ್ಲೀನ್ ಮಾಡ್ತಾ ಇದ್ದೆ, ಕೈ ಜಾರ್ ಬಿದ್ದು ಒಡೆದೋಯ್ತು. ಪರವಾಗಿಲ್ಲ ಬಿಡಿ, ಹೋಗ್ತಾ ಇನ್ನೊಂದು ತಗೊಂಡೋಗ್ತೀನಿ. ಕಾಫಿ ಕುಡ್ಕೊಂಡು ಹೋಗಿ. ಇಲ್ಲಮ್ಮ, ಅವ್ನು ಕಾಯ್ತಾ ಇರ್ತಾನೆ, ಈಗ ಬೇಡ, ಇನ್ನೊಂದ್ಸತಿ ಬರ್ತೀನಿ. Thank you.
ತಲೆ ನೋಯ್ತಾ ಇದೆ ನಂಗೆ. ಪ್ರತಿ ಸಲ ನಾನು ನಿನ್ನ ಹತ್ರ ಬಂದಾಗ್ಲೆಲ್ಲ ಏನೊಂದು ನೆಪ ಹೇಳ್ತೀಯ, ಏನಾಗಿದೆ ಹೇಳು. ಏನು ಆಗಿಲ್ಲ. ಏನು ಇಲ್ಲ ಅಂದ್ರೆ ನೀನು ಯಾಕೆ ಹೇಗಿರ್ತಿದ್ಯಾ? ಏನು ನಿನ್ನನ್ನು ಕಾಡ್ತಾ ಇದೆ ಅದನ್ನ ನೀನು ನನಗೆ ಹೇಳ್ತಾ ಇಲ್ಲ. ನಾನು ನೋಡ್ತಾ ಇದ್ದೀನಿ ಮದುವೆ ಮುಂಚೆಗೂ ಮತ್ತೆ ಈಗಲೂ ನಿನ್ನಲ್ಲಿ ತುಂಬಾ ಬದಲಾವಣೆ ಆಗಿದೆ. ಮಾತಾಡುವಾಣಿ. ನಿದ್ದೆ ಬರ್ತಾ ಇದೆ ನಂಗೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡೋರ್ಗಾದ್ರೂ ಎಚ್ಚರವಾಗಿರ್ಬಹುದಲ್ಲ. ನೋವು ಮಾಡಬೇಡಿ, ನಂಗೆ ಈಗ ಮಾತಾಡೋ ಮನ್ಸಿಲ್ಲ. ನಾವಿಬ್ರು ಮದುವೆ ಮಾಡ್ಕೊಳ್ಳದೆ ಇದ್ರೇನೆ ಚೆನ್ನಾಗಿರ್ತಿತ್ತು. ನಾನು ಹಾಗೆ ಅನ್ಕೋತಾ ಇದ್ದೀನಿ.
ಹಲೋ ಹಲೋ ಯಾರು ಹಲೋ ಹಲೋ working out. Back up. Rago, you have a contract with me, Nodo? I'm not. Hey, Rago. Hey, back up. You don't have to go to the house. Hey, Rago. What are you doing? Huh? Antu. ಇನ್ನು ಬದುಕಿದ್ಯಾ ಅನ್ನೋದೇ ಒಂದು ಸಮಾಧಾನದ ವಿಷಯ. ಆದ್ರೆ ಪಾಪ, ಇನ್ನು ಎಷ್ಟು ದಿನ ಬದುಕಿರ್ತೀಯ? ಒಂದೇ ಸಮನೆ ಮುಳ್ಳಿನ ಮೇಲೆ ನಿಂತಾಗಿದೆ ನನ್ನ ಜೀವನ. ಏನಂತ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ? ಅದಕ್ಕೂ ಕಾಲ ಕೂಡ ಬರ್ಬೇಕು ಕೋಗಿಲೆ. ಆದ್ರೆ ಎಷ್ಟು ದಿನ ಅಂತ ಈ ಆತಂಕ, ಹೆದರಿಕೆನೆಲ್ಲ ಸಹಿಸ್ಕೊಂಡಿರೋದಕ್ಕೆ ಸಾಧ್ಯ? ಇನ್ನು ಎಷ್ಟು ದಿನ ಬದುಕಿರ್ತೀನಿ ನಾನು? ಅವ್ರು ಮಾಡೋದ್ ನೋಡಿದ್ರೆ ನೀನ್ ಹೇಳೋದ್ ನಿಜ ಅನ್ಸುತ್ತೆ. ಗಾಬರಿ ಆಗ್ಬೇಡ ಗುಬ್ಬಚ್ಚಿ, ನಿಂಗೆ ಇಲ್ಲಿ ಹೆದರಿಕೆ ಆದ್ರೆ ನನ್ನ ಮನೆಗೆ ಬಾ. ಜಗತ್ತಿನ ಯಾವ ಗಂಡಸು ನಿನಗೆ ತೊಂದರೆ ಕೊಡ್ದಾಗೆ ನಾನು ನೋಡ್ಕೋತೀನಿ. ಮರ್ತೋಗಿತ್ತು. ಇದು ನನ್ನ ನಿನ್ನ ಸ್ನೇಹದ ನೆನಪಿಗೆ. ನಾನು ಇನ್ ಬರ್ತೀನಿ. ಒಂದ್ ನಿಮಿಷ. ಇಷ್ಟು ದಿನ ಮನೆಗೆ ಬಂದೋಳು, ಹಾಗೆ ಹೋಗಿದ್ಯಾ? ಇವತ್ತಾದರೂ ಒಂದ್ ಲೋಟ ಕಾಫಿ ಕುಡ್ಕೊಂಡು ಹೋಗು ಬಾ. ಕೂತ್ಕೋ. ಎಲ್ಲಿಗೂ ಬಂದ್ಯಾ ನೀನು? ನನ್ನ ಜೀವನದಲ್ಲಿ ನೀ ಏನ್ ಮಾಡ್ಬೇಕಂತ ಎಲ್ಲಿಗೆ ಬಂದಿದ್ಯಾ? ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತೀಯಾ? ಯಾಕೆ ಬಂದಿದ್ಯಾ ಇಲ್ಲಿ? ಯಾಕೆ ಬಂದಿದ್ಯಾ ಇಲ್ಲಿ? ಯಾಕೆ ಬಂದಿದ್ಯಾ? ಯಾಕೆ ಬಂದಿದ್ಯಾ ಹೇಳು.
ಬಂದೆ ಹೇಳು, ಇಲ್ಲಿ ನಿನಗೆ ಏನ್ ಕೆಲಸ? ಸಾಯಿಸ್ಬಿಡ್ತಿಲ್ಲ ಅಂದ್ರೆ ಹೇಳು, ಯಾಕೆ ಬಂದಿದ್ದೆ ಇಲ್ಲಿ? ಸಾಯಿಸ್ತೀನಿ. ನೀನು ನನ್ಗೆ ಯಾಕೆ ಹೊಡೆದೆ? ನನ್ಗೆ ಯಾಕೆ ಹೊಡೆದೆ ನೀನು? ಬೇಡ ಬೇಡ, ನನ್ನ ಕೊಳ್ಬೇಡಿ. ವಾಣಿ ಬೇಡ ಬೇಡ. ಏನ್ ಹೇಳ್ತಿದ್ಯಾ ಬೇಡ? ವಾಣಿ ವಾಣಿ ವಾಣಿ, ಕಂಗ್ರ್ಯಾಚುಲೇಷನ್. ನಿಮ್ ಹೆಂಡತಿ ನಿನ್ ಮೇಲೆ ಚೆನ್ನಾಗಿ ನೋಡ್ಕೋಬೇಕು. ಆಕೆಗೆ 2 ತಿಂಗಳು. ಥರದಲ್ಲೇ ಏನೋ ಆಗಿದೆ ಅಂತ ಅನ್ಕೊಂಡೆ. ಯಾವ್ದೋ ಮಾನಸಿಕ ಅಸ್ವಸ್ಥತೆ ಅವಳನ್ನ ಕಾಡ್ತಾ ಇದೆ. ಈಗ ಅವಳು ಗರ್ಭಿಣಿ ಅಂತ ಹೇಳಿದ್ಮೇಲೂ ನೀವು ತಿಳ್ಕೊಳ್ಳೋದೇ ಇಲ್ವಲ್ಲ. ಈಗ ಅವಳಿಗೆ ವಿಶ್ರಾಂತಿ ಬೇಕು. ಪ್ಲೀಸ್ ಗೋ ಔಟ್, ರಿಲ್ಯಾಕ್ಸ್ ರಿಲ್ಯಾಕ್ಸ್, ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಏನಾಯ್ತು? ವಾಣಿ ಆಸ್ಪತ್ರೆಯಲ್ಲಿ ಇಲ್ಲ, ವಾಕಿಂಗ್ ಅಂತ ಹೋದಳು, ಇನ್ನು ಬಂದೇ ಇಲ್ಲ. ಡಾರ್ಕಿ, ವಾಣಿ ಬಂದಿದ್ಲ ಮಧ್ಯಾಹ್ನ, ಬಂದು ಬ್ಯಾಗ್ ತಗೊಂಡು ಹೋದ್ರು. ಥ್ಯಾಂಕ್ಸ್. ಇದಕ್ಕೇನಂತೀಯ ಮೇಲ್ವಾ? ವಾಣಿ ತಂದೆ ಹತ್ರ ನೀನ್ ಮಾತಾಡು. ಹಲೋ,
ಹಲೋ, ನಾನ್ ಅಂಕಲ್ ಸುಜಾತ. ವಾಣಿ ಅಲ್ಲಿಗ್ ಬಂದಿದ್ದಾಳ? ಹಾ, ಇದ್ದಾಳೆ, ಮಲಗಿದ್ದಾಳೆ. ಎಬ್ಬಿಸ್ಲಾ? ಪರವಾಗಿಲ್ಲ, ರೆಸ್ಟ್ ತಗೊಳ್ಳಿ, ನಾಳೆ ಸಿಗ್ತೀನಿ. ರಘು, ಏನಾಯ್ತು ಅಂತ ಅವಳು ಹೇಳ್ತಾ ಇಲ್ಲ, ನೀನು ಹೇಳ್ತಾ ಇಲ್ಲ, ಏನಾಯ್ತು? ಇದು ಅದೇ ಹೇಗೆ? ನಿನ್ ಫ್ರೆಂಡ್ ವಾಣಿ ಫ್ಲವರ್ ವಾಸ್ ತಗೊಂಡು ನನಗಿಲ್ಲಿ ಹೊಡೆದಳು. ಯಾಕೆ? ನಾಳೆ ಹೇಗೆ ಅವಳನ್ನು ಭೇಟಿ ಮಾಡ್ತಿದ್ಯಲ್ಲ, ಅವಳನ್ನ ಕೇಳು ಯಾಕೆ ಅಂತ. ವಾಣಿ, ಏನಾಯ್ತಮ್ಮ? ಏನಾಯ್ತಂತ ಬಾಯ್ ಬಿಡಮ್ಮ. ಏನು ಇಲ್ಲ. ಏನು ಇಲ್ಲ, ಏನು ಇಲ್ಲ, ಗಂಡನ ಮನೆಯಿಂದ ಸುಮ್ಮನೆ ಓಡ್ಬಂದ್ಬಿಟ್ಟ. ನಂಗೆ ಆ ಮನೇಲಿ ಇರಕ್ಕೆ ಹೆದರಿಕೆ ಆಗತ್ತಪ್ಪ. ಹೆದರಿಕೆ? ಗಂಡನ ಮನೇಲಿ ಇರೋದಕ್ಕೆ ಹೆದರಿಕೆನಾ? ಯಾಕೆ? ಅವನೇನ್ ಹುಲಿನ, ಸಿಂಹನ, ಕೊಲೆಗಾರನ? ಓಹೋ, ಬಾರಮ್ಮ ಸುಜಾತ. ಸರಿಯಾದ ಸಮಯಕ್ಕೆ ಬಂದೆ. ವಾಣಿಗೆ ಏನಾಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಕಳೆದ ಒಂದು ಗಂಟೆಯಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ಏನಾದ್ರೂ ಸ್ವಲ್ಪ ಹೇಳಮ್ಮ. ವಾಣಿ, ಒಬ್ಬರನ್ನೊಬ್ರು ಅಷ್ಟು ಮೆಚ್ಕೊಂಡಿದ್ರಿ, ಈಗೇನಾಯ್ತು? ಆಗಿರೋದು ನನಗಲ್ಲ, ಅವ್ರಿಗೆ. ಅವ್ರನ್ನ ಮದುವೆ ಮಾಡಿಕೊಂಡು ತಪ್ಪು ಮಾಡಿರೋದು ನಾನು. ಸ್ಟೂಪಿಡ್, ಒಂದ್ ಮಾತು ಹೇಳ್ತೀನಿ ಕೇಳು. ರಘುನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟವರಲ್ಲಿ ನಾನು ಒಬ್ಳು. ಬಟ್ ಯು ಆರ್ ಲಕ್ಕಿ. ಇಲ್ಲ ಸುಜಾತ, ಒಬ್ಬ ವ್ಯಕ್ತಿ ಹಿಂದೂ ಮುಂದೆ ತಿಳ್ಕೊಳ್ದೇನೆ ಅವನ್ನ ಮದುವೆ ಮಾಡ್ಕೊಳ್ಳೋ ನಿರ್ಧಾರ ಮಾಡಿದ್ದು ನನ್ ತಪ್ಪು. ಇನ್ ಒಗಟ್ ಸಾಕು, ಏನಾಯ್ತು ಅಂತ ಬಾಯ್ ಬಿಡು. ಆ ಮನೇಲಿ ನನ್ ಜೀವ ಉಳಿಯುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಅವನೇನ್ ನೀನ್ ತಿಂದ್ ಹಾಕ್ಬಿಡ್ತಾನ? ಅದೆಲ್ಲ ನಂಗ್ ಗೊತ್ತಿಲ್ಲ. ಆ ಮನೆಗೆ ಹೋಗೋದಕ್ಕೆ ನಂಗ್ ಮನ್ಸಿಲ್ಲ. ಸರಿ, ನಾಳೆ ನಾನೇ ಹೋಗಿ ಅವನ ಹತ್ರ ಮಾತಾಡ್ತೀನಿ. ಇದರಲ್ಲಿ ನನ್ ತಪ್ಪೇನಿದೆ? ನಾನೇನು ಅವಳನ್ನು ಹೊಡೆದಿಲ್ಲ, ಬಡದಿಲ್ಲ. ಆನ್ ದಿ ಕಾಂಟ್ರರಿ, ನನಗೆ ಸಿಗ್ತಾ ಇರೋ ಸುಖವನ್ನ ಅವಳ ಜೊತೆ ಹಂಚ್ಕೊಳ್ಳೋದು ನೋಡೋದೇ ಹೊರತು. ಆದದ್ದಾಯ್ತು, ಗಂಡ ಹೆಂಡತಿಯರ ಜಗಳ ವಿಕೋಪಕ್ಕೆ ಹೋದ್ರೆ ದುರಂತವಾಗುತ್ತೆ. ಈ ಸಂಬಂಧ ಅನ್ನೋದು ಒಂದ್ ಹಗ್ಗ ಇದ್ದ ಹಾಗೆ, ಒಂದ್ ಸಲ ಕಿತ್ತೋದ್ರೆ ಮುಗೀತು, ಮತ್ತೆ ಅದನ್ನ ಜೋಡ್ಸಕ್ ಆಗೋದಿಲ್ಲ. ಇದನ್ನ ನೀವು ವಾಣಿಗೆ ಹೇಳಿದ್ರೆ ಒಳ್ಳೇದು ಅಂತ ಕಾಣುತ್ತೆ. ಅವಳಾಗೆ ಮನೆ ಬಿಟ್ಟು ಹೋಗಿದ್ದು ಅವಳಾಗೆ ಬರ್ಲಿ, ನನ್ನ ಮನೆ ಬಾಗಿಲು ತೆರೆದೇ ಇರುತ್ತೆ, ಹಗ್ಗ ಹರದೇ ಇಲ್ಲ ಅಂತ ನಾನು ಅನ್ಕೋತೀನಿ. ಏನೋಪ್ಪ, ಅವಳಿಗೂ ನಾ ಹೇಳ್ತೇನೆ, ನೋಡೋಣ. ನಾನು ಇನ್ ಬರ್ತೇನೆ. ಇದೊಳ್ಳೆ ಒಗಟಿನ ತರ ಇದೆಯಲ್ಲ, ನಿಮ್ಮಿಬ್ಬರು ಮಧ್ಯೆ ಜಗಳ ಏನ್ ನಡೀತು ಅಂತ ಕೇಳಿದ್ರೆ ನೀನ್ ಹೇಳ್ತಾ ಇಲ್ಲ. ಆಕೆ ಮನೆ ಬಿಟ್ಟು ಅಪ್ಪನ ಮನೆಗೆ ಹೋಗಿದ್ದಾಳೆ, ಅವಳನ್ನ ಹೋಗಿ ಅಲ್ಲೇ ಕೇಳ್ಕೊಂಬರೋಣ ಅಂತಂದ್ರೆ ನೀನ್ ಬಿಡ್ತಾ ಇಲ್ಲ. ನಿಜವಾಗ್ಲೂ ನಡೆದಿದ್ದಾದ್ರೂ ಏನು? ಏನಿಲ್ಲ ಏನಿಲ್ಲ, ಏನೋ ಜಗಳದಲ್ಲಿ ಒಡೆದಿರ್ಬೇಕು ನೀನು. ಮೊದ್ಲೇ ಮುಂಗೋಪಿ, ಕೈ ಮುಂದು ನಿಂದು. ಅವಳು ಬಂದಿದ್ಳು. ಅವಳು ಅಂದ್ರೆ ಯಾರು? ದೈವತಿ. ಓಹೋ, ನಾನು ನಿಮ್ಮನೆ ಹತ್ರ ಒಂದ್ಸರಿ ನೋಡಿದ್ದೆ. ನೋಡಿದ್ಯಾ? ಆದ್ರೆ ನಿಮ್ಮನೆಗೆ ಬಂದಿದ್ಲು ಅಂತ ನನಗೆ ಗೊತ್ತಿರಲಿಲ್ಲ. ನೋಡಮ್ಮ ವಾಣಿ, ನೀನ್ ಬಂದ್ ಇಷ್ಟು ದಿವಸ ಆಯ್ತು, ಪುನಃ ಗಂಡ ಮನೆಗೆ ಹೋಗೋದಕ್ಕೆ ಮನ್ಸಿಲ್ವಾ? ನಿಮಗೂ ಭಾರ ಆಗೋ ಹಾಗಿದ್ರೆ ಹೇಳಿ, ಇಲ್ಲೂ ಇರಲ್ಲ. ಹಾಗಲ್ಲಮ್ಮ, ಮದುವೆಯಾದ ಮಗಳು ಮನೇಲಿ ಇದ್ರೆ ಭಾರ ಆಗೋದಿಲ್ಲ, ಮುಜುಗರ ಆಗುತ್ತೆ. ನೋಡು, ನಿನ್ ಬಗ್ಗೆ ಯಾರಾದ್ರೂ ಹಗುರವಾಗಿ ಮಾತಾಡಿದ್ರೆ ನನ್ ಮನಸ್ಸು ತುಂಬಾ ನೋವಾಗುತ್ತಮ್ಮ. ಇನ್ನೊಂದ್ ಸ್ವಲ್ಪ ದಿವಸ ಅಷ್ಟೇಪ್ಪ, ನಂಗೊಂದ್ ಕೆಲಸ ಸಿಕ್ಬಿಡ್ತು ಅಂದ್ರೆ. ಆಗಲ್ಲಮ್ಮ, ನಾನು ಹೇಳಿದ್ದು ನೋಡು, ನಿನ್ ಗಂಡ ಮನೆಗೆ ಯಾಕೆ ಹೋಗೋದಿಲ್ಲ ಅದನ್ನ ಹೇಳು. ನಾನೀಗಾಗ್ಲೇ ನಿಮ್ ಹತ್ರ ಹೇಳಿದ್ದೀನಿ, ನನಗೆ ಅಲ್ಲಿರಕ್ ಹೆದರಿಕೆ ಆಗುತ್ತಪ್ಪ. ಅದಕ್ಕೆ ಇಲ್ಲಿರೋಕ್ ಬಂದ್ಯಾ? ನೋಡು, ಒಬ್ ಮಗಳಿಗೆ ತನ್ನ ಗಂಡ ಹೊಡಿತಾನೆ ಬಡಿತಾನೆ ಅಂದ್ರೆ ಅವಳನ್ನ ಕರ್ಕೊಂಬಂದ್ ಸಾಕೋದು ನನ್ ಕರ್ತವ್ಯನಮ್ಮ. ಆದ್ರೆ ರಘು ಅಂತ ಗಂಡ ಸಿಕ್ಕಿರೋದು ನಿನ್ ಪುಣ್ಯನಮ್ಮ. ದಯವಿಟ್ಟು ನನ್ನ ಬಲವಂತ ಮಾಡ್ಬೇಡಿ ಅಪ್ಪ, ನಂಗೆ ಆ ಮನೇಲಿರಕ್ಕೆ ಮನ್ಸಿಲ್ಲ. ಹುಚ್ಚಿ, ಆ ಮನೇಲಿರೋಕ್ ನಿನ್ ಮನ್ಸಿಲ್ಲ ಅಂದ್ಮೇಲೆ ಈ ಮನೇಲಿರೋದಕ್ಕೂ ಸಾಧ್ಯವಿಲ್ಲ. ಸೇರಿ ದಾಂಪತ್ಯ ಸವಿಯಲು ಹೀರಿ ಮಧುರವಾಗಿ ಹಾಗೆಯ ಹೊಳೆಯಲ್ಲಿ ಮಿನಿದು ಮನಸಾರೆ ಸರಸವ ಕಂಡು ಸುಖದ ಸುದ್ದಿ ಅನುರಾಗದ ಹಕ್ಕಿ
ಹಲೋ, ಏನಪ್ಪ ರಘು, ಏನಂತೇಳಿ ನನ್ನ ಮಗಳು? ನೀವೇ ಹೇಳಬೇಕು, ನನಗೆ ಹೇಗೆ ಗೊತ್ತಾಗತ್ತೆ? ಅಂದ್ರೆ? ಅಂದ್ರೆ ನಾನು ಅವಳ ಮುಖ ನೋಡಿ ಬಹಳ ದಿವಸ ಆಯ್ತು. ಏನು ವಾಣಿ ಇಂದು ಅಲ್ಲಿಗೆ ಬರ್ಲಿಲ್ವಾ? ಇಲ್ಲ, ಬಂದಿಲ್ಲ. ಮತ್ತೆ ಬೆಳಿಗ್ಗೆನೆ ಇಲ್ಲಿಂದ ಹೊರಟ್ಲು, ಬ್ಯಾಗ್ ಏನೋ ತಗೊಂಡು. ರೆಕಾರ್ಡಿಂಗ್ ಏನಾದ್ರೂ ಇದೆಯಂತ ಹೇಳ್ತಿರ್ಲ? ಇಲ್ಲ. ನೋಡೋಣ, ಬರಬಹುದು. ಬಾ, ನೀನ್ ಬಂದೇ ಬರ್ತೀಯ ಅಂತ ನನಗ್ ಗೊತ್ತಿತ್ತು. ನಿಂಗೋಸ್ಕರನೇ ಕಾಯ್ತಾ ಇದ್ದೆ. ನಂಗೆ ಯಾಕೋ ಅಲ್ಲಿರಕ್ ಮನ್ಸಾಗ್ಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಒಳ್ಳೆ ಜಾಗಕ್ಕೆ ಬಂದೆ. ಇಲ್ಲಿ ಯಾವ ಗಂಡ್ಸು ಬರೋಕ್ ಸಾಧ್ಯ ಇಲ್ಲ. ಇದು ಭದ್ರವಾದ ಸ್ಥಳ, ಕೂತ್ಕೋ. ಹೊಟ್ಟೆ ಹಸ್ತಿರ್ಬೇಕು, ಊಟ ಮಾಡ್ತೀಯ? ಏನು ಬೇಡ ಅನ್ನಿಸ್ತಾ. ನಾನು ಕೇಳೋ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀಯಾ? ಒಂದಲ್ಲ, ಹತ್ತು ಪ್ರಶ್ನೆ ಕೇಳು. ಈಗ ಎಲ್ಲದಕ್ಕೂ ಉತ್ತರ ಹೇಳೋ ಕಾಲ ಬಂದಿದೆ. ನೀನು ನನ್ನ ಗಂಡನ ಕೊಲೆಗಾರ ಅಂತಿದೀಯ, ಆದ್ರೆ ನನ್ನ ತಂದೆ, ಫ್ರೆಂಡ್ಸು ಎಲ್ಲ ಬೇರೆ ಥರನೇ ಹೇಳ್ತಿದ್ದಾರೆ. ದಯವಿಟ್ಟು ನಿಜವಾದ ವಿಷಯ ಏನು ಅಂತ ಹೇಳು. ಕೇಳೋ ಧೈರ್ಯ ಇದೆಯಾ? ಅದಕ್ಕೋಸ್ಕರನೇ ಮನೇಲಿ ಯಾರಿಗೂ ಹೇಳದೆ ಬಂದಿದ್ದೀನಿ. ಹೇಳ್ತೀನಿ, ಬಾ. ನೋಡು, ಆ ಮನೆ ನೋಡ್ತಾ ಇದೆಯಲ್ಲ, ಅಲ್ಲೇ ನಿನ್ ಗಂಡ ಅವನ್ ಮೊದ್ಲೇ ಹೆಂಡತಿ ಜೊತೆ ವಾಸ ಮಾಡ್ತಾ ಇದ್ದಿದ್ದು. ನಮಸ್ಕಾರ. ನಮಸ್ತೆ. ಇವತ್ತಿನ ದಿನ ಚೆನ್ನಾಗಿದೆ ಅಂತ ಹೇಳಿದ್ರು, ಇವತ್ತೇ ಬಂದ್ಬಿಟ್ವಿ. ಇವ್ರು ನಮ್ಮ ಅಂಕಲ್. ನಮಸ್ಕಾರ. ಬಂದೆ ಕೀ ಕೊಡ್ತೀನಿ, ತಗೊಳ್ಳಿ. ಥ್ಯಾಂಕ್ ಯು. ಅವಳು ಧುಳು. ಕೊಡಿಲಿ ಕೊಡಿಲಿ. ಒಂದು ಹತ್ತು ವರ್ಷ ಯಾರು ಇಲ್ಲಿ ವಾಸ ಮಾಡಿಲ್ಲ ಅಂತ ಕಾಣುತ್ತೆ. ನೀವು ಅಡಿಗೆ ಪಡಿಗೆ ಏನು ಮಾಡ್ಕೊಳಕ್ ಹೋಗ್ಬೇಡಿ, ಈ ಸಾಮಾನ ಎಲ್ಲ ಜೋಡಿಸ್ತಾ ಇರ್ರಿ, ನಾನು ಹೋಗಿ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ನೀವಲ್ಲವೇ, ನೀವಲ್ಲವೇ, ನೀವಲ್ಲವೇ,
ಹಿಡಿದವರು ಮತ್ತೆ ಕಿರ್ಚಿದಕ್ಕೆ ಅದ ಚಿರ್ಲೆ ಮೈ ಮೇಲ್ ಬಿತ್ತು. ಚಿರ್ಲೆ ಸುಳ್ಳು, ನಿನ್ ಗಂಡ ನೀನ್ ನೋಡಿತಾನೆ? ಎಲ್ಲಾ ಗಂಡಸರು ಅಷ್ಟೇ. ಯಾವ ಗಂಡಸನ್ನು ನಂಬೇಡ, ಯಾವ ಗಂಡಸನ್ನು ನಂಬೇಡ. ನನಗ್ ಗೊತ್ತಿತ್ತು ಅವಳು ಹೇಳಿದ್ ಸುಳ್ಳು ಅಂತ.
ಅವಳ ಮಾತಿನಿಂದ ನನ್ನ ತಲೆ ಎಷ್ಟು ಕೆಟ್ಟಿತ್ತು ಅಂದ್ರೆ ಅವತ್ತೇನು ಕೆಲಸ ಮಾಡಕ್ಕಾಗ್ಲಿಲ್ಲ. ಗೀತಾ, 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 ನಿನ್ ಗಂಡ ಹೊಡೆದ್ನ? ನಿಮ್ಗೆ ಯಾಕೆ ಹಾಗನ್ನಿಸ್ತು? ಅವಳು ನನ್ನ ಹೆಂಡತಿ, ನಾನು ಅವಳಿಗೆ ಹೊಡಿತೀನಿ ಬಡಿತೀನಿ, ಬೇಕಾದ್ರೆ ಕೊಂದು ಹಾಕ್ತೀನಿ. ಆದ್ರೆ ನಿಮ್ಗೇನು? ನೀವು ನಿಮ್ ಕೆಲಸ ನೋಡಿ, ಈ ಕಡೆ ತಲೆ ಹಾಕ್ಬೇಡಿ. ಒಳ್ಳೆ ಕೇಸ್ ನಿನಗೆ. ಅವಳ ಹತ್ರ ಏನ್ ಮಾತು ನಡಿಯೊಳಗೆ? ಅಂತ ಸುಂದರವಾದ ಸಂಸಾರಕ್ಕೆ ಯಾಕೆ ತೊಂದರೆ ಕೊಡ್ತಿದೀಯಾ ನೀನು? ನಾನು ತೊಂದರೆ ಕೊಡ್ತಾ ಇಲ್ಲ, ಸಹಾಯ ಮಾಡ್ತಾ ಇದ್ದೀನಿ. ಅವಳ ಗಂಡ ಅವಳನ್ನ ಹೊಡಿತಾನೆ, ಅದನ್ನವಳು ಮುಚ್ಚಿಡ್ತಾ ಇದ್ದಾಳೆ. ಅದು ಅವಳ ಹಣೆ ಬರಹ, ನಿನಗೆ ಯಾಕೆ? ಎಲ್ಲ ಗಂಡಂದಿರು ನನ್ ಗಂಡನಾಗಿರಲ್ಲ ಅಂತ ತಾನೆ? ಮದ್ವೆ ಆಗದೆ ಕುಡಿತಾ ಬಿದ್ದಿರೋ ಗಂಡಸರಿಗೆ ಏನ್ ಗೊತ್ತಿರುತ್ತೆ ನಮ್ಮಂತ ಹೆಂಗಸರ ಕಷ್ಟ? ನನ್ ಗಂಡನಿಂದ ಸಿಕ್ಕಿದಾರು ಏನು, ದಿನ ಬೈಗಳು ಏಟು. ಗೀತಾ, ಗೀತಾ, ಏನ್ರಿ? ಆ ನೆಗೆಟಿವ್ ರೋಲ್ಸ್ ಎಲ್ಲ ಹೋಯ್ತು? ನನಗ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ? ಈ ಬ್ಯಾಗ್ ಅಲ್ಲಿಂದ ಇಲ್ಲಿಗೆ ಯಾಕೆ ಬಂತು? ನಾನೇ ಕೆಳಗ್ ಬಿದ್ದಿತ್ತು ಅದಕ್ಕೆ ಮೇಲಿತ್ತೆ. ಅದು ಅಲ್ಲಿ ಬಿದ್ದಿರ್ಲಿಲ್ಲ, ನಾನು ಅಲ್ಲೇ ಇಟ್ಟಿದ್ದೆ. ನಿನ್ಗೆ ಎಷ್ಟಲ್ಲ ಹೇಳಿದೆ, ನೀನು ನನ್ನ ಬ್ಯಾಗ್ ಯಾವತ್ತು ಮುಟ್ಬೇಡ ಅಂತ. ಆ ನೆಗೆಟಿವ್ ರೋಲ್ಸ್ ನೀನೇ ಎಲ್ಲ ಇಟ್ಟಿರ್ಬೇಕು. ಇಲ್ಲ ರೀ, ನನಗ್ ಗೊತ್ತಿಲ್ಲ, ನೀವೇ ಎಲ್ಲಾದ್ರೂ ಇಟ್ಟಿರ್ಬಹುದು. ಗೊತ್ತಿಲ್ಲ ಅಂದ್ರೆ ಏನು? ಇರೋದ್ ನಾವ್ ಇಬ್ರೇ ಈ ಮನೆಯಲ್ಲಿ. ಇಟ್ಟಿದ್ದು ಒಂದ್ ಕಡೆ ಇರಲ್ಲ ಅಂದ್ರೆ ಮನೆಯಲ್ಲಿ ಭೂತ ಇದೆಯಾ? ಇರ್ಬಹುದೇನೋ. ನೋಡು, ನೀನ್ ತಮಾಷೆ ಮಾಡ್ಬೇಡ. ಎಷ್ಟೋ ಸಲ ಹೇಳಿದೆ, ಕ್ಲೈಂಟ್ಸ್ ಬೆಳಿಗ್ಗೆ ಹೊತ್ತು ಕಾಯ್ತಾ ಇರ್ತಾರೆ, ನಿನ್ ತಮಾಷೆ ಎಲ್ಲ ಮಾಡ್ಬೇಡ ಅಂತ. ನೋಡು, ನೀನ್ ನನ್ ಕೆಲ್ಸ ಅಡ್ಡಿ ಬರ್ಬೇಡ. ಅಷ್ಟು ಅಡ್ಡಿ ಆಗೋದಾದ್ರೆ ನಾನು ಎಲ್ಲಾದ್ರೂ ಹೊರಟೋಗ್ತೀನಿ. ನೋಡು, ಹೋಗ್ತಾಳಂತ ಹೋಗ್ತಾಳೆ. ಎಲ್ಲಿ ಹೋಗ್ತೀಯಾ? ಗೀತಾ, ಗೀತಾ, ನಿನ್ ಗಂಡ ಬೆಳಿಗ್ಗೆ ಎಷ್ಟೊತ್ತಿಗೆ ಹೋದವನು? ರಾತ್ರಿ ಲೇಟಾಗಿ ಬರ್ತಾನೆ. ಅವನ್ ಎಲ್ಲಿಗೆ ಹೋಗ್ತಾನೆ, ಏನ್ ಮಾಡ್ತಾನೆ, ಯಾರ ಜೊತೆ ಇರ್ತಾನೆ ಅನ್ನೋದನ್ನ ನೀ ತಿಳ್ಕೋಬೇಕು. ಅವ್ರ ಹಾಗಲ್ಲ, ಸ್ಟುಡಿಯೋದಲ್ಲಿ ಪಾರ್ಟ್ನರ್ ಜೊತೆ ಕಾಯ್ತಾ ಕೂತಿರ್ತಾರೆ. ಪಾಪ, ಇರಾಕಿಗಳು ಬಂದ್ರೆ ಫೋಟೋ ತೆಗೆದು ಡೆವಲಪ್ ಮಾಡ್ಕೊಡ್ತಾರೆ. ಅಲ್ಲೊಂದು ಡಾರ್ಕ್ ರೂಮ್ ಇದೆ ಗೊತ್ತಾ, ಕತ್ಲು ಅಂದ್ರೆ ಕತ್ಲು. ಆ ಕತ್ಲಲ್ಲಿ ನನ್ ಮುಖನೇ ನೆನೆಸ್ಕೊಂಡು. ಛೀ ಹುಚ್ಚು, ನಿನಗ್ ಬುದ್ಧಿ ಇಲ್ಲ, ಗಂಡಸ್ರನ್ನ ಅಷ್ಟೊಂದ್ ನಂಬಿಟ್ರೆ. ಅಯ್ಯಯ್ಯೋ, ಅವ್ರ ಗಡಿಗೆ ಮಾಡಿ ಬೇಗ ಕ್ಯಾರಿಯರ್ ಕಳಿಸ್ಬೇಕು. ಬರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಏನ್ರಿ, ನಿಮಗ್ ಭಾನುವಾರ ರಜಾ ಇಲ್ವೇನ್ರಿ? ಎಲ್ ಐ ಸಿ ಏಜೆಂಟ್ಗೆ ಎಲ್ಲಿ ರಜಾ ಇರುತ್ತೆ ಸರ್? ಸರ್, ಇನ್ನೊಂದ್ ಪಾಲಿಸಿ ಮಾಡಿಸಿ ಸರ್. ಅರೆ, ಮೊನ್ನೆ ತಾನೇ ನೀವು ನನ್ನ ಹೆಸರಿಗೊಂದು ಪಾಲಿಸಿ ಮಾಡಿಸಿ ಮೆಡಿಕಲ್ ಎಕ್ಸಾಮ್ ಅದು ಇದು ಅಂತ ಪ್ರಾಣ ತೆಗೆದು ಜೊತೆಗೆ ಎರಡು ಇನ್ಸ್ಟಾಲ್ಮೆಂಟ್ ಬೇರೆ ಕಿತ್ಕೊಂಡು ಹೋದ್ರಲ್ರಿ. ಎರಡೇ ಲಕ್ಷಕ್ಕೆ ಒಂದ್ ಪಾಲಿಸಿ ಮಾಡಿಸಿ ಸರ್, ಪ್ಲೀಸ್ ಸರ್. ಮತ್ತದೇ ಹೇಳ್ತಿರಲ್ರಿ. ಇಲ್ಲ ಅನ್ಬೇಡಿ ಸರ್,
ನೀವು 2 ಲಕ್ಷಕ್ಕೆ ಪಾಲಿಸಿ ಮಾಡಿಸಿದ್ರೆ ನನ್ನ ಟಾರ್ಗೆಟ್ ರೀಚ್ ಆಗುತ್ತೆ ಸರ್. ಶೋ ಕರೆಕ್ಟ್. ನೀವು ಬಂದ ಗಳಿಗೆ ನೋಡಿ, ಎಲ್ಲ ಕಡೆ ಸುತ್ತಿ ಸುತ್ತಿ ಸಾಕಾಯ್ತು ಸರ್. ಇದು ಒಂಥರ ಸೇವಿಂಗ್ಸ್ ಅಂತ ತಿಳ್ಕೊಳ್ಳಿ ಸರ್. ಅಲ್ವೇ ಮತ್ತೆ, ವರ್ಷಕ್ಕೆ ಬರೀ 12,000 ಮಾತ್ರ, ಇದ್ರ ಮೇಲೆ ಟ್ಯಾಕ್ಸ್ ರಿಬೇಟ್ ಕೂಡ ಸಿಗುತ್ತೆ ಸರ್. ಇನ್ಕಮ್ ಇದ್ರೆ ಅಲ್ವೇ ಟ್ಯಾಕ್ಸ್ ಕಟ್ಟೋದು. ನಮ್ಮ ಮನೆ ಕಾಣ್ತಾ ಇಲ್ವಾ ನಿಮ್ಗೆ? ಇದಕ್ಕಿಂತ ದೊಡ್ಡ ಮನೆ ಕಟ್ಬಹುದು ಸರ್ ಪ್ಲೀಸ್ ಸರ್. ಆಗಲ್ಲ ಅನ್ಬಿಡಿ ಸರ್, ಇಲ್ಲಾಂದ್ರೆ ನನ್ನ ಏಜೆನ್ಸಿನೇ ಹೊರಟೋಗುತ್ತೆ ಸರ್. ಸರ್ ನನ್ನ ಹೆಂಡತಿ ಮಕ್ಕಳು ಇರೋ ಮನುಷ್ಯ ಸರ್. ಹೋಗ್ಲಿ ಪಾಪ, ಒಂದ್ ಪಾಲಿಸಿ ತಗೊಂಬಿಡಿ. ಹೌದು ಮೇಡಮ್. ಸರ್ ಇವ್ರ ಹೆಸರಿನಲ್ಲಿ ಒಂದ್ ಪಾಲಿಸಿ ಮಾಡಿಸಿ ಸರ್. 2 ಲಕ್ಷಕ್ಕೆ ಅವಳು ಫಾರ್ಮ್ಸ್ ರೆಡಿ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ರಿಪೋರ್ಟ್ ತಗೊಳ್ಳಿ. ಬೇಡ ಸರ್. ನಿನ್ ಗಂಡ ಹೊಡೆದ್ನ? ನಿಮ್ಗೇನ್ ಬೇಕು? ಅಳ್ತಾ ಇದ್ಯಾ? ಏನ್ ಬೇಕಾಗಿತ್ತು? ಸುಳ್ಳು ಹೇಳ್ತಾ ಇದ್ಯಾ? ನಿನ್ ಗಂಡ ಹೊಡೆದಿರ್ಬೇಕು, ಅದಕ್ಕೆ ನೀನ್ ಅಳ್ತಿದ್ಯಾ? ಚೀಚಿ ಗೀತಾ, ಅಬ್ಬಬ್ಬಾ ನನ್ ಕೈಲಾಗಲ್ಲ, ಮೊದ್ಲು ಹೋಗಿ ಗ್ಯಾಸ್ ತಗೊಂಡ್ ಬನ್ನಿ. ಗ್ಯಾಸ್ಗೆ ಅಪ್ಲೈ ಮಾಡಿ ತಿಂಗಳಗಟ್ಲೆ ಆಗೋಯ್ತು. ಯಾವಾಗ ಕೇಳಿದ್ರು ವೇಟಿಂಗ್ ಲಿಸ್ಟ್ ವೇಟಿಂಗ್ ಲಿಸ್ಟ್ ಅಂತಾರೆ. ನಾನು ಏನ್ ಮಾಡ್ಲಿ? ನಾನು ಯಾವಾಗ ಕೇಳಿದ್ರು ನಿಮ್ ಹತ್ರ ಉತ್ತರ ರೆಡಿಯಾಗೇ ಇರುತ್ತೆ. ಈ ದರಿದ್ರ ಸ್ಟೌವ್ ಅಲ್ಲಿ ಅಡಿಗೆ ಮಾಡೋಷ್ಟೊತ್ತಕ್ಕೆ ನನ್ ಜೀವ ಹೊರಟೋಗುತ್ತೆ. ಇದೊಂದ್ಸಲ ಗೀತಾ ನನ್ಗೆ ಅರ್ಥವಾಗುತ್ತೆ. ನೋಡು, ನಾನು ಗ್ಯಾಸ್ ಬರೋವರೆಗೂ ಯಾವ ಗೆಸ್ಟ್ ಅನ್ನು ಊಟಕ್ಕೆ ಕರೆಯಲ್ಲ. ಆಯ್ತಾ? ಗುಡ್ ಗರ್ಲ್, ಬರ್ಲ ಬಾಯ್. ಬರ್ತೀನಿ. ಅವನ ಹೆಂಡತಿನ ಬೆಂಕಿ ಹಚ್ಚಿ ಕೊಂದ್ಬಿಟ್ಟ. ನಿಮ್ಗೆ ಹೇಗೆ ಗೊತ್ತು? ದಿನ ಹೆಂಡತಿ ಹೊಡಿತಾ ಇದ್ದ, ಇಬ್ರು ಜಗಳ ಆಡ್ತಾ ಇದ್ರು. ನಾನ್ ಕೇಳಿದ್ರೆ ಇವಳು ಸುಳ್ಳು ಹೇಳ್ತಾ ಇದ್ಲು. ಇನ್ಸ್ಪೆಕ್ಟರ್, ಅವಳು ಸುಳ್ಳು ಹೇಳ್ತಿದ್ದಾಳೆ. ಐ ಆಮ್ ಸಾರಿ, ಅಂಡರ್ ದೀಸ್ ಸರ್ಕಮ್ಸ್ಟೆನ್ಸಸ್ ಐ ಹ್ಯಾವ್ ಟು ಅರೆಸ್ಟ್ ಯು. ಇದು ನಡೆದ ಕತೆ, ನೀ ಎಲ್ಲೂ ಹೋಗ್ಬೇಡ. ಇಲ್ಲಿ ಯಾವ ಗಂಡಸು ತೊಂದರೆ ಕೊಡಲ್ಲ. ಈಗ ರೆಸ್ಟ್ ತಗೋ. ವಾಣಿ ಮನೆಯಲ್ಲಿಲ್ಲ, ನನ್ಗೆ ಯಾಕೋ ಭಯವಾಗ್ತಿದೆ. ಭಯ ಪಡೋ ಕಡೆ ಚಿಕ್ಕ ಮಗುನ? ಹಾಗಲ್ಲ, ನಾನು ಅವಳ ರೆಕಾರ್ಡಿಂಗ್ ಥಿಯೇಟರು ಫ್ರೆಂಡ್ಸ್ ಮನೆಗಳಿಗೆಲ್ಲ ಫೋನ್ ಮಾಡಿ ನೋಡಿದೆ, ಅವಳಲ್ಲಿ ಎಲ್ಲೂ ಇಲ್ಲ. ಅವಳು ಯಾವತ್ತು ಹೀಗೆ ಹೇಳಿದೆ ಕೇಳಿದೆ, ಮನೆ ಬಿಟ್ಟು ಇಷ್ಟೊತ್ತು ಹೋಗಿದ್ದೇ ಇಲ್ಲ. ಸ್ವಲ್ಪ ಇರಿ, ಇನ್ನೊಂದಿಬ್ರು ಫ್ರೆಂಡ್ಸ್ ಮನೆಗೆ ಫೋನ್ ಮಾಡಿ ನೋಡ್ತೀನಿ. ಹಲೋ, ಯಾರು? ಸುಶೀಲನಾ? ಹಾ, ನಾನಮ್ಮ, ನಿಮ್ಮ ಫ್ರೆಂಡ್ ವಾಣಿ ಫಾದರು. ಏನಿಲ್ಲ, ನಮ್ಮ ವಾಣಿ ಏನಾದರೂ ಬಂದಿದ್ದಾಳ? ಇಲ್ವಾ? ಏನಿಲ್ಲಮ್ಮ. ಹಲೋ
ಹಲೋ, ಯಾರು ಲಲಿತಾನಾ? ಲಲಿತಾನವ್ರು ಯಾರು ಇಲ್ವಾ? ರಾಂಗ್ ನಂಬರಾ? ಓ, ಐ ಆಮ್ ಸಾರಿ. ಓ ಮೈ ಗಾಡ್, ಏನಾಯ್ತು? ಏನಿಲ್ಲ, ನಾನು ಸ್ವಲ್ಪ ಹೋಗಿ ಬರ್ತೀನಿ, ನಿಮ್ಮಿಲ್ಲೇ ಇರಿ, ಏನಾದರೂ ಇದ್ರೆ ನಾನು ಫೋನ್ ಮಾಡ್ತೀನಿ. ಆಯ್ತು. Thank you.
ಬಂದ್ಯಾ? ಯಾಕೆ ಬಂದೆ ತೊಂದರೆ ಕೊಡಕ್ಕೆ? ನನ್ನ ಗಂಡನ ನಾನು ಪ್ರೀತಿಸ್ತಾ ಇದ್ದೆ, ಮುದ್ದಿಸ್ತಾ ಇದ್ದೆ, ಎಲ್ಲ ಹಾಳು ಮಾಡಿಬಿಟ್ಟೆ. ರೇವತಿ, ನಾನು ವಾಣಿ, ಎಲ್ಲ ಒಂದೇ, ವಾಣಿ ಸರಸ್ವತಿ, ಹೆಸರು ಮಾತ್ರ ಬೇರೆ ಬೇರೆ. ನಂಗೊತ್ತು ನೀನು ಯಾಕೆ ಬಂದಿದ್ಯಾ ಅಂತ. ನನ್ನ ಗಂಡನ್ನ ನನ್ನಿಂದ ಕತ್ಕೊಂಡು ಹೋಗಕ್ಕೆ ಬಂದಿದೆಯಲ್ಲ, ಅದು ಸಾಧ್ಯ ಇಲ್ಲ. ನೀನು ನನ್ನ ಗಂಡಂಗೆ ಹೇಳಿ ನಂಗೆ ಹೊಡಿ ಅಂತ ಹೇಳ್ತಿದ್ದಲ್ಲ, ನಿನ್ನ ಮಾತು ಕೇಳಿ ನನ್ನ ಗಂಡ ಹೇಗೆ ಹೊಡಿತಿದ್ದ ಗೊತ್ತಾ? ಎಲ್ಲೋಡು 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 ಎಲ್ಲೋಡು. ಇನ್ನು ಏನು ಬೇಕು ನನ್ನಿಂದ? ಏನು ಉಳ್ದಿಲ್ಲ ನನ್ನ ಜೀವನದಲ್ಲಿ. ನನ್ನ ಗಂಡನ ನಾನು ಕೊಂದುಬಿಟ್ಟೆ, ಹಿಂಗ ಅವನು ಸಿಗೋಲ್ಲ. ಈಗ ನಿನ್ನ ಹೊರಗೋಗಕ್ ಬಿಡಲ್ಲ, ನಿನ್ನ ನಿನ್ನ ಕೊಂದು ಬಿಡ್ತೇನೆ. Thank you.
ರಘು ಸರ್, ರಘು ಮನೇಲಿಲ್ವಾ? ರಘು ಅದು. ಹಲೋ ಹಲೋ ಕಂಟಿ, ನಾನ್ ರಘು ಮಾತಾಡ. ಹಲೋ ರಘು, ನಾನ್ ಹಲೋ 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 ಹಲೋ. ಯಾರ್ದು ಫೋನು? ರಘುದು ಫೋನು. ಎಲ್ಲಿಂದ ಅಂತ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದ ಗೊತ್ತಿಲ್ಲ. ನಾನು ನಮ್ಮ ವಾಣಿ ಫ್ರೆಂಡ್ಸ್ ಮನೆಗೆಲ್ಲ ಫೋನ್ ಮಾಡ್ತಾ ಇದ್ದೆ, ಅವಳಲ್ಲಿ ಇದ್ದಾಳೋ ಇಲ್ವೋ ನೋಡೋಣ ಅಂತ. ಅವನಿಲ್ಲಿ ಪುಸ್ತಕ ಓದ್ತಾ ಕೂತಿದ್ದವನು ಇದ್ದಕ್ಕಿದ್ದಾಗೆ ಪುಸ್ತಕ ಇಟ್ಬಿಟ್ಟು ಸರ್ ಅಂತ ಎದ್ದು ಹೊರಟೋಗ್ಬಿಟ್ಟ. ಎಲ್ಲಿಗೆ ಯಾಕೆ ಅಂತ ಏನು ಹೇಳಲೇ ಇಲ್ಲ. ಪುಸ್ತಕ, ಆ ಪುಸ್ತಕ ಕೊಡಿ. ನಿನ್ನ ಬದುಕಿಗೆ ಪ್ರೀತಿಯ ಆರೈಕೆಯಿಂದ ರೇವತಿ. ಅಯ್ಯಯ್ಯೋ, ಬನ್ನಿ, ಅವನಿರೋ ಜಾಗ ಗೊತ್ತಾಗೋಯ್ತು, ಬನ್ನಿ ಹೋಗೋಣ. ಎಲ್ಲ ಹೇಳಿರ್ಬೇಕಲ್ವೇ, ನಾನು ಬಂದಾಗ ಅವಳು ವಾಣಿನ ಕೊಲೆ ಮಾಡೋ ಪ್ರಯತ್ನದಲ್ಲಿದ್ದಳು, ನಾನು ತಪ್ಪಿಸಿದೆ. ಹೋಗಿ ಆ ಪರ್ಸ್ ಮೇಲೆ ಬಿದ್ದಳು, ಆ ಪರ್ಸ್ ಒಳಗಿದ ಚೂರಿ ಬಟ್ಟೆಗೆ ಚುಚ್ಚಿ. ನೀವು ತಪ್ಪಿಲ್ಕೊಂಡಿದ್ದೀರಾ ಮೇಡಮ್, ನಿಮ್ಮ ಗಂಡ ಯಾವತ್ತೂ ಕೊಲೆಗಾರ ಆಗಿರ್ಲಿಲ್ಲ. ಅವರ ಮೊದಲನೇ ಹೆಂಡತಿ ಸತ್ತೋಗಿದ್ದು ಆಕ್ಸಿಡೆಂಟ್ನಲ್ಲಿ. ಆದರೆ ಯಾವುದೇ ಆಧಾರ ಇಲ್ಲದೆ ಈ ಹೆಂಗಸು ಹೇಳಿದ ಮಾತನ್ನು ನಂಬಬೇಕಾಗಿ ಬಂದು ಅರೆಸ್ಟೂ ಮಾಡಿದೆ. ಆದರೆ ಆಮೇಲೆ ಸಿಕ್ಕಿದ ಆಧಾರಗಳಿಂದ ನಮಗೆ ನಿಮ್ಮ ಗಂಡ ನಿರಪರಾಧಿ ಅಂತ ಗೊತ್ತಾಯಿತು. ಅಲ್ಲದೆ ಈ ಹೆಂಗಸು ಯಾವಾಗಲೂ ನಮ್ಮ ಸ್ಟೇಷನ್ಗೆ ಫೋನ್ ಮಾಡ್ತಿದ್ಲು. ಅವಳೊಬ್ಬ ಮನೋರೋಗಿ, ತನ್ನ ಗಂಡನಿಂದ ಹಿಂಸೆ ಅನುಭವಿಸಿ ಪ್ರಪಂಚದಲ್ಲಿ ಎಲ್ಲಾ ಗಂಡಸರು ಹೀಗೆ ಅಂತ ನಂಬಿದ್ಲು. ಅಷ್ಟೇ ಅಲ್ಲದೆ ಪ್ರೀತಿಯಿಂದಿರೋ ಗಂಡ ಹೆಂಡತಿಯನ್ನು ನೋಡಿದ್ರೆ ಅವಳಿಗೆ ಆಗ್ತಾ ಇರಲಿಲ್ಲ. ಜಗಳ ಮಾಡ್ತಿದ್ದಾರೆ, ಗಂಡ ಕೊಲೆ ಮಾಡಕ್ಕೆ ಹೊರಟಿದ್ದಾನೆ ಅಂತ ಫೋನ್ ಮಾಡ್ತಿದ್ಲು. ನಾವು ಅಲ್ಲಿಗೆ ವಿಸಿಟ್ ಕೊಟ್ಟಾಗ ಬರೀ ಸುಳ್ಳು ಅಂತ ಗೊತ್ತಾಗ್ತಿತ್ತು. ಅಲ್ಲಿಗೂ ಒಂದ್ಸಲ ಅರೆಸ್ಟ್ ಮಾಡಿ ಬುದ್ಧಿ ಹೇಳಿದೆ. ಅದರಿಂದ ಆಚೆ ಆಕೆಯಿಂದ ನಮ್ಗೆ ಫೋನ್ ಬರೋ ತಪ್ಪು. ಆದ್ರೆ ಅವಳು ಅವಳ ಗಂಡನ್ನ, ಅವಳ ಗಂಡ ಓಡೋಗಿದ್ದಾನೆ ಅಂತ ಅವಳೇ ಕಂಪ್ಲೇಂಟ್ ಕೊಟ್ಲು. ಅವಳ ಗಂಡನ್ನ ತಾನೇ ಕೊಲೆ ಮಾಡಿದೀನಿ ಅಂತ ಹೇಳಿದ್ಲು. ವಾಟ್? ಹೌದು ಸರ್, ಅಲ್ಲೊಂದು ರೂಮ್ ನಲ್ಲಿ ಒಂದ್ ಅರೆಬರೆ ಅಸ್ಥಿ ಪಂಜರ ಬಿದ್ದಿದೆ. ಅದರ ವಿಚಾರ ನಾವು ಬಿಡಿ, ವೈ ಲುಕ್ ಇನ್ ಟು ದ ಮ್ಯಾಟರ್. ನೀವು ಹೋಗಿ ಬನ್ನಿ. ಪ್ಲೀಸ್ ಡೋಂಟ್ ಲೀವ್ ದ ಟೌನ್. ಯು ಮೇ ಬಿ ರಿಕ್ವೈರ್ಡ್ ಫಾರ್ ಎವಿಡೆನ್ಸ್ ಎನಿ ಟೈಮ್. ಕಾನ್ಸ್ಟೇಬಲ್ಸ್, ಪೋಸ್ಟ್ ಮಾರ್ಟಮ್ಗೆ ಅರೇಂಜ್ ಮಾಡಿ. ಯಾ ಸರ್.